ಓಕೆ, ನಿಮ್ಮ ಹೆಸರು ಇನ್ನೊಮ್ಮೆ ಹೇಳಿ. ಕಾವ್ಯ. ಕಾವ್ಯ, ಎಲ್ಲಿಂದ ಫೋನ್ ಮಾಡ್ತಿರೋದು? ಸರ್, ನಾನು ಮೈಸೂರಿಂದ. ವೆಲ್, ಕಾವ್ಯ ಅವರು ಮೈಸೂರಿಂದ. ಏನು ಮಾಡ್ಕೊಂಡಿರೋದಮ್ಮ? ಮನೇಲೇ ಇದ್ದೀನಿ. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ? 3 ಮಂತ್ಸ್ ನೋಡ್ತಿದ್ದೀನಿ ಸರ್. 3 ಮಂತ್ಸ್? ಎಸ್. ಕಾವ್ಯ ಅವರು ಹೇಳಿ, ಯಾವ ಮಾತನ್ನು ಹಂಚ್ಕೊಳ್ಬೇಕು? ಸರ್, ಇದೊಂದು ಪ್ರೀತಿ ಮಾತು ಹಂಚ್ಕೊಳ್ಬೇಕು. ಹೇಳಮ್ಮ, ಸಾರಿ, ನನಗೆ ನಿಮ್ಮ ಧ್ವನಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ. ಶುರುವಿನಲ್ಲಿ ಸ್ವಲ್ಪ ನಾನು ಕಠೋರವಾಗಿ ಮಾತಾಡಿ, ನಿಮ್ಮ ಧ್ವನಿ ಕೇಳದೆ ಹೋದರೆ ನಾನು ಕಾವ್ಯನ ಹತ್ರ ಪ್ರೀತಿಯಿಂದ ಅಥವಾ ಏನನ್ನೂ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಹೌದಲ್ವಾ? ಹಾಗಾಗಿ ಸ್ವಲ್ಪ ಶುರುವಿನಲ್ಲಿ ಟ್ರೀಟ್ಮೆಂಟ್ ಅಷ್ಟೇ ಅದು. ಹೇಳಿ ಕಾವ್ಯ ಅವರೇ. ಇಷ್ಟಪಟ್ಕೊಂಡಿದ್ದೆ. ಈಗ ನಿಮಗೆ ಎಷ್ಟು ವರ್ಷ? ಇಪ್ಪತ್ತೇಳು ವರ್ಷ. ನಿಮ್ಮ ಪ್ರೀತಿ ಶುರುವಾಗಿದ್ದು? ಅಂದ್ರೆ ನಿಮಗೆ ಒಂದು 20-21 ವರ್ಷ ಇದ್ದಾವಾಗ? ಓಕೆ, ಮುಂದುವರಿಸಿ. ಆರೋಷದಿಂದ ಇಷ್ಟಪಟ್ಕೊಂಡಿದ್ವಿ. ನನಗೆ ಬೇರೆ ಕಡೆಯಿಂದ ಹುಡುಗನ ಆಫರ್ ಒಳ್ಳೊಳ್ಳೆ ಬರ್ತಿತ್ತು. ಅವಾಗ ಅವರು ಬೇಡ, ನಾನು ಇಷ್ಟಪಟ್ಕೊಂಡಿದ್ದೀನಿ, ನಾನು ಇನ್ನೇ ಆಗ್ತೀನಿ, ನಾನು ಯಾರನ್ನು ಆಗಲ್ಲ, ಹಾಗೆ ಅಂತೆಲ್ಲ ಹೇಳಿದ್ರು ಸರ್. ಯಾರು ನೀನು ಇಷ್ಟಪಟ್ಟಿದ್ದು ಹುಡುಗ? ಹಾ. ಅಂದ್ರೆ ನೀವು ಕಾಲೇಜ್ ಹೋಗಬೇಕಾದ್ರೆ ನೀವು ಪ್ರಪೋಸ್ ಮಾಡಿದ ಅಥವಾ ಆತನೇ ಮಾಡಿದ? ಅವರೇ ಪ್ರಪೋಸ್ ಮಾಡಿದ್. ನಾನು ಹಾಸ್ಟೆಲ್ ಅಲ್ಲಿ ಇದ್ದೆ, ನನ್ನ ನಂಬರ್ ಎಲ್ಲ ತಗೊಂಡು ಅವರೇ ಪ್ರಪೋಸ್ ಮಾಡಿದ್ದು. ಅಂದ್ರೆ ಮನೆಯಿಂದ ಓದ್ಲಿಕ್ಕೆ ಏನು ಸಮಸ್ಯೆ ಇತ್ತು? ಅಂದ್ರೆ ಇಲ್ಲಿ ಆಟೋ ಸಮಸ್ಯೆ ಇತ್ತು ಸರ್, ಹಂಗಾಗಿ ನಾವು. ಏನು ಸಮಸ್ಯೆ? ಆಟೋ ಬಸ್ ಏನು ವ್ಯವಸ್ಥೆ ಇರಲಿಲ್ಲ. ಓಕೆ ಓಕೆ. ಅಂದ್ರೆ ತುಂಬಾ ದೂರ ಇತ್ತು ಮತ್ತೆ ಅದಕ್ಕೆ ಯಾವುದೇ ಸಾರಿಗೆ ವ್ಯವಸ್ಥೆ ಇರಲಿಲ್ಲ. ಹಾಗಾಗಿ ಹಾಸ್ಟೆಲಲ್ಲೇ ಸೇರ್ಕೊಂಡಿದ್ರಿ? ಹಾಸ್ಟೆಲ್ಗೆ ಸೇರ್ಕೊಂಡಿದ್ವಿ. ಅವರೇ ನನ್ನ ನಂಬರ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಅವರೇ ಪ್ರಪೋಸ್ ಮಾಡಿದ್ರು. ಆತ ಹೇಗೆ ಪರಿಚಯ ನಿಮಗೆ? ಅದೇ ಕ್ಲಾಸ್ಮೇಟ್. ಅಂಡ್ ನಿಮ್ಮ ನಂಬರ್ ಹೇಗೆ ಕನೆಕ್ಟ್ ಮಾಡ್ಕೊಂಡ್ರು ನಿಮಗೆ ಗೊತ್ತಿರೋ ಹಾಗೆ? ಫ್ರೆಂಡಿಂದ ಏನೋ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಸರಿ ಅಂತೇಳಿ ಇಷ್ಟಪಟ್ಕೊಂಡ್ವಿ. ನನಗೆ ಒಳ್ಳೆ ಆಫರ್ ಎಲ್ಲ ಬರ್ತಿತ್ತು, ಬೇಡ ಹಾಗೆ ಅಂತೆಲ್ಲ ಹೇಳ್ತಿದ್ರು. ಸರಿ ಅಂದ್ಬಿಟ್ಟು ನಾನು, ನನಗೆ ಹಾಸನಿಂದ ಒಂದು ಹುಡುಗ ಬರ್ತಿದ್ರು ಸರ್, ಮ್ಯಾರಿಡ್ ಅಂತೇಳಿ. ಏನಮ್ಮ, ಅರ್ಥ ಆಗಿಲ್ಲ. ಹಾಸನಿಂದ. ಹಾಸನ್, ಓಕೆ. ಅಲ್ಲಿಂದ ಹುಡುಗನ್ ಕರೆಸ್ತಿದ್ರು ಮನೇಲಿ ಮದ್ವೆ ಮಾಡ್ಕೊಳ್ಳೋದಿಕ್ಕೆ. ಸರಿ, ನಾನು ಹುಡುಗನ್ಗೆ ಹೇಳ್ದೆ, ಈ ತರ ಹುಡುಗನ್ ಕರೆಸ್ತಿದ್ದಾರೆ, ನಾನು ಆಗ್ಲಾ, ಏನ್ ಮಾಡ್ರಿ ಅಂತ. ಅವನು ಹಾಕ್ಬೇಡ ಅಂತಾನೆ ಹೇಳ್ದ. ನಾನು ಬಂದು ಕೇಳ್ತೀನಿ, ಆಗ್ಬೇಡ ಅಂತ ಹೇಳ್ದ. ಸರಿ ಅಂತೇಳಿ ನಾನು ಇರೋ ವಿಷಯ ಮನೇಲಿ ಹೇಳ್ದೆ. ಏನಂತ? ನಾನು ದುಡ್ಗನ್ ಇಷ್ಟ ಪಡ್ಕೊಂಡಿದ್ದೀನಿ, ಅವನ್ನೇ ಹಾಕ್ತಿದ್ದೀನಿ, ಕರ್ಸೋದ್ ಬೇಡ ಅಂತ. ಅವರು ಸರಿ ಅಂತ ಹೇಳಿದ್ರು. ಮತ್ತೆ ಸರಿ, ಈ ಹುಡುಗನ್ನ ಕರ್ಸಿದ್ರು ಸರ್ ನಮ್ಮನೆಗೆ. ನಮ್ಮನೆಗೆ ಕರ್ಸಿದ್ರು. ಏನಪ್ಪ, ಎಷ್ಟು ವರ್ಷದಿಂದ ಇಷ್ಟ ಪಡ್ಕೊಂಡಿದ್ದೆ, ಇವಳನ್ನೇ ಹಾಕ್ತೀಯ ಹಾಗೆ ಅಂತೆಲ್ಲ ಕೇಳಿದ್ರು. ಇವಳನ್ನೇ ಹಾಕ್ತೀನಿ ಹಾಗೆ ಅಂತೆಲ್ಲ ಹೇಳ್ಕೊಂಡಿದ್ರು. ಇವಾಗ ಜೂನಿಗೆ ಮದ್ವೆ ಫಿಕ್ಸ್ ಇತ್ತು ಸರ್ ನಂದು. ಅವಾಗ ಅವನು ಹೇಳ್ದ, ಸರಿ ನಮ್ಮನೆಯವರೆಲ್ಲ ಮಾತುಕತೆ ಎಲ್ಲ ಮಾಡಿ ಕಳಿಸಿದ್ರು, ನೆಕ್ಸ್ಟ್ ನಿನ್ನ ಅಪ್ಪ ಅಮ್ಮ ನಿನ್ ಫ್ಯಾಮಿಲಿ ಎಲ್ಲರನ್ನು ಕರ್ಕೋಬಪ್ಪ ಮಾತುಕತೆಗೆ ಅಂತ ಹೇಳಿದ್ರು. ಸರಿ ಅಂತ ಅವನು ಒಪ್ಕೊಂಡು ಹೋದ. ಇಲ್ಲಿಂದ ಒಪ್ಕೊಂಡು ಹೋದ್ಮೇಲೆ ಹೇಳ್ತಾನೆ, ಸರಿ ಭಾನುವಾರ ನೀವು ಬರ್ಲೇಬೇಕು, ನಾವು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದೆ ಅಂತ ನಮ್ಮನೆಯವ್ರು ಹೇಳಿದ್ರು. ಅವನು ಹೇಳ್ದ, ಸರಿ ಬರ್ತಿದ್ದೀನಿ ಬರ್ತಿದ್ದೀನಿ ಅಂತೆಲ್ಲ ಹೇಳ್ದ. ಸರಿ ಭಾನುವಾರ ಬರಬೇಕು, ಶನಿವಾರ ಹೇಳ್ತಾನೆ ನನ್ನ ಅಮ್ಮ ನನ್ನ ಮನೇಲಿ ಇಲ್ಲ, ನಮ್ಮ ಅಜ್ಜಿ ಮನೆಗೆ ಹೋಗಿದ್ದಾರೆ, ಬರಲ್ಲ ಅಂತ ಹೇಳಿ. ಸೊ ನಾನೇನ್ ಮಾಡಿದೆ, ಅವ್ರಪ್ಪನಿಗೆ ಫೋನ್ ಮಾಡಿದೆ ಸರ್. ಅವ್ರಪ್ಪ ಫೋನ್ ತೆಗಿತ್ತಿಲ್ಲ. ಇವನು ಇವನಿಗೆ ಫೋನ್ ಮಾಡ್ತಿದ್ದೀನಿ, ಇವನು ಫೋನ್ ತೆಗಿತಿಲ್ಲ. ನನ್ನ ಮನೇಲಿ ನನಗೆ ಫ್ಯಾಮಿಲಿ ಎಲ್ಲ ಬಂದಿದೆ, ಬೈತಿದ್ದಾರೆ. ಅಂದ್ರೆ ನೀನ್ ಇಷ್ಟ ಪಡ್ಕೊಂಡಿದ್ಯಾ, ನೀನ್ ಆ ಹುಡ್ಗನ್ ಕರೆಸ್ಬೇಕು, ಬೇರೆ ಆ ಹುಡ್ಗನ್ನ ಯಾವ ಹುಡ್ಗನ ನಾವು ಕರ್ಸಿದ್ರು ಆಗಲ್ಲ ಆಗಲ್ಲ ಅಂತ ಹೇಳ್ಕೊಂಡಿದ್ಯಾ, ನೀನ್ ಇಷ್ಟ ಪಡ್ಕೊಂಡಿದ್ಯಾ, ನೀನೆ ಕರ್ಸು ಇವಾಗ ಅಂತ ಹೇಳಿದ್ರು. ಸರಿ, ಅವನು ಫೋನಿಗೆ ಸಿಕ್ತಿಲ್ಲ, ಅವ್ರ ಅಪ್ಪನ್ ಫೋನ್ ಮಾಡ್ತಿದ್ದೀನಿ ಅವ್ರಿಗೆ ಸಿಕ್ತಿಲ್ಲ, ಫ್ರೆಂಡಿಗೆ ಫೋನ್ ಮಾಡ್ತಿದ್ದೀನಿ ಅವರು ಕೊಡ್ತಿಲ್ಲ ಅವನ್ಗೆ. ಸರಿ, ನಾನೇನ್ ಮಾಡಿದೆ, ಅವ್ನ ಆಫೀಸ್ ಬರ್ತಿದ್ದ ಸರ್, ನಾ ಅವ್ರ ಆಫೀಸ್ ಹತ್ರ ಹೋದೆ. ಹಲೋ ಹಲೋ, ಅವ್ರ ಆಫೀಸ್ ಹತ್ರ ಹೋದೆ. ಅವಾಗ ಕರ್ದೆ, ಆಫೀಸ್ ಒಳಗಡೆ ಇದ್ದ, ಕರ್ದೆ, ಈ ತರ ಬಾ, ಏನಕ್ಕೆ ಈ ತರ ನೆಗ್ಲೆಕ್ಟ್ ಮಾಡ್ತಿದ್ಯಾ, ನನ್ ಮನೇಲೆಲ್ಲ ಕಾಯ್ಕೊಂಡಿದ್ದಾರೆ, ನೀನ್ ಡ್ಯೂಟಿಗೆ ಬಂದಿದ್ಯಾ, ಒಂದಿನ ರಜೆ ಮಾಡಿ ಬಂದಲ್ಲಿ ಮಾತಾಡ್ಬೋದಲ್ವಾ ಅಂತ ಹೇಳ್ದೆ. ಸೊ ಅವ್ನ ಹೇಳ್ತಾನೆ, ಸರಿ ನೀನ್ ಹೋಗು, ನಾನ್ ಬಂದ್ ಮಾತಾಡ್ತೇನೆ ಅಂತ ಹೇಳ್ದೆ ಸರ್. ಅದಕ್ಕೆ, ಇಲ್ಲ ನೀನ್ ಈ ತರ ಎಷ್ಟೋ ಕತೆಗಳು ತರ್ತಿದ್ಯಲ್ವಾ, ನಿಮ್ ಅಪ್ಪನಿಗೆ ಫೋನ್ ಮಾಡು, ನನ್ ಮುಂದೆನೆ ಯಾವಾಗ ಬರ್ತಾರೆ ಕೇಳು ಅಂತ ಹೇಳ್ದೆ. ಅದಕ್ಕೆ ಅವನು, ಅವ್ರ ಅಪ್ಪನಿಗೆ, ನಮ್ಮ ಅಪ್ಪನಿಗೆ ಮಾಡ್ಬೇಡ, ನೀನು ನಮ್ಮ ಅಪ್ಪನಿಗೆ ಮಾಡ್ಬೇಡ ಅಂತ ಹೇಳ್ದ. ನಿನ್ ಮನೆಗೆ ಹೋಗು, ನಾನು ಬರ್ತೀನಿ ಅಂತ ಹೇಳ್ದೆ ಸರ್. ಮತ್ತೆ ನನ್ನ ಮನೆಗೆ ಬಂದೆ, ಮನೆಗೆ ಬಂದು ನಾನು ಫೋನ್ ಮಾಡ್ತಿದ್ದೀನಿ, ಫೋನ್ ತೆಗಿತಿಲ್ಲ.
ಮತ್ತೆ ಅವ್ರ ಅಪ್ಪನ ನಂಬರ್ ಮಾಡಿದ್ರೆ ಅವ್ರ ಅಪ್ಪನ ಬ್ಲಾಕ್ ಮಾಡ್ಕೊಂಡಿದ್ದಾರೆ. ಹೇಗಿದ್ದಿಲ್ಲ ಅಂದ್ರೆ ನಿಮ್ಮ ಪ್ರೀತಿ ಅವ್ರ ತಂದೆ ತಾಯಿ ಗೊತ್ತಿತ್ತ? ಅದೇ ಸರ್, ನಮ್ಮ ಮನೆಗೆ ಕರ್ಸಿದ್ವಲ್ಲ ಸರ್ ಅವಾಗ, ಅವ್ನ ಕರ್ಕೊ ಬಂದಿದ್ದ. ಅವನು ಓಕೆ ಕರ್ಕೊಂಡು ಬಂದಿದ್ದ, ಕರ್ಕೊ ಬಂದಿದ್ದ. ಸರಿ, ಭಾನುವಾರ ಬರ್ಬೇಕಲ್ಲ ಸರ್, ನೆಕ್ಸ್ಟ್ ಭಾನುವಾರ. ಅವಾಗ ಅವ್ರ ಅಪ್ಪನ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ಇಲ್ಲ ಅವ್ರ ಅಪ್ಪನ ಫೋನ್ ತಗೊಂಡು ಇವನೇ ಬ್ಲಾಕ್ ಮಾಡಿದಾನೆ ಅನ್ನೋದು ಗೊತ್ತಿಲ್ಲ, ಇಲ್ಲ ಅವ್ರ ಅಪ್ಪ ಮಾಡಿದ್ದಾರೆ ಅಂತಾನು ಗೊತ್ತಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಆಫೀಸ್ ಹತ್ರ ಹೋದೆ ಸರ್. ಆಫೀಸ್ ಹತ್ರ ಹೋದಾಗ ಕಳಿಸ್ಬಿಟ್ಟ ಮನೆಗೆ, ಮನೆಗೆ ಕಳಿಸ್ದ. ಸರಿ, ನಾನು ಮನೆಗೆ ಬಂದೆ. ನೆಕ್ಸ್ಟು ಮನೆಗೆ ಬಂದು ನೋಡ್ತೀನಿ, ನನ್ನ ನಂಬರ್ ಎಲ್ಲ ಬ್ಲಾಕ್ ಮಾಡಿದ್ದಾನೆ. ನಂಬರ್ ಬ್ಲಾಕ್ ಮಾಡಿದ್ದಾನೆ ಬೇರೆ ಅಕ್ಕಪಕ್ಕದ ಮನೆಯಿಂದ ಫೋನ್ ಮಾಡಿದೆ ಸರ್. ಅವ್ರು ಫೋನ್ ಇಸ್ಕೊಂಡು ಫೋನ್ ಮಾಡಿದೆ. ಅವ್ರ ಅಪ್ಪನ ಮೆಸೇಜ್ ಹಾಕ್ತೇನೆ, ಹೋಗಿ ಇಷ್ಟ ಇಲ್ಲ ಇಷ್ಟು ಹಳ್ಳಿ ಅಂತ ಹೇಳಿದ್ಮೇಲೆ ಒಬ್ಬರಿಂದ ಒಬ್ರು ಬಾಯಿಗೆಲ್ಲ ಬಂದ್ಬಿಡುತ್ತೆ. ಅವಳನ್ನ ಇಷ್ಟ ಪಡ್ಕೊಂಡಿಲ್ಲಂತೆ, ಏನು ಬೇರೆ ಮದುವೆ ಮಾಡಿಕೊಂಡ್ರೆ ಅದು ಇದೆಲ್ಲ ಮಾತಾಡ್ತಾರೆ, ಬಂದು ಮಾತಾಡಿ ಸರ್ ಅಂತ ಹೇಳಿದೆ ಅವ್ರ ಅಪ್ಪನ ಜೊತೆ. ಅವರಪ್ಪ ಹೇಳ್ತಾರೆ, ಹುಡುಗನ್ ಹುಡುಗ ಹೆಂಗೆ ಹೇಳ್ತಾನೆ ಹಾಗೆ ಅಂತ ಅವ್ರ ಅಪ್ಪ ಹೇಳಿದ್ರು. ಸರಿ, ಮತ್ತೆ ಅವ್ರ ಆಫೀಸ್ ಹತ್ರ ಹೋದೆ ಸರ್. ಕರೆಕ್ಟ್ ಆಗಿ ಹೇಳು, ನನ್ನ ಜೀವನದಲ್ಲಿ ಆಟ ಆಡ್ಬೇಡ, ನೀನು ನಿನ್ಗೋಸ್ಕರ ಇಷ್ಟೆಲ್ಲ ಮನೆಯವ್ರನ್ನೆಲ್ಲ ಎದುರಾಕೊಂಡು ನಾನು ಇಟ್ಕೊಂಡಿದ್ದೀನಿ, ಹೇಳು ಹೇಳು ಅಂತ. ಸರಿ, ಅವನು ಹೇಳ್ತಾನೆ ನಾನು ಆಗಲ್ಲ ಅಂತ. ರೀಸನ್ ಹೇಳು ಅಂತ ಕೇಳಿದೆ ಸರ್ ನಾನು. ಇಷ್ಟು ವರ್ಷ ತನಕ ವೆಯ್ಟ್ ಮಾಡಿ ನೀನು ಎಲ್ಲ ಇದು ಮಾಡ್ಕೊಂಡು ಇವಾಗ ಆಗಲ್ಲ ಅಂತ ಹೇಳಿದ್ರೆ ಏನು ರೀಸನ್ ಅಂತ ಹೇಳಿದ್ರೆ, ನೀನು ನಾನು ಅಂತ ಚರ್ಚಲ್ಲಿ ಮದುವೆ ಆಗ್ತೀನಿ, ನೀನು ಆಗ್ತೀಯಾ ಅಂತ ಕೇಳ್ತಾನೆ ಸರ್. ಏನಂತ? ಚರ್ಚ್ ಚರ್ಚ್. ಅವರು ಕ್ರಿಶ್ಚಿಯನ್ನ? ಕ್ರಿಶ್ಚಿಯನ್ ಹೋಗ್ತಾರಂತೆ ಸರ್. ಕರೆಕ್ಟ್ ಅಂತ ಗೊತ್ತಿಲ್ಲ ನನಗೆ, ಅದು ಹೇಳಿರ್ಲಿಲ್ಲ ಅವನು. ನೀನು ಚರ್ಚಲ್ಲಿ ಆಗ್ತೀಯಾ ಹೇಳು ಅಂತ ಕೇಳ್ದ. ಸರಿ, ನೀನು ನನ್ನ ಹತ್ರ ಕೇಳ್ಬೇಡ, ಮನೆಯವ್ರ ಜೊತೆ ಬಂದು ಕೇಳು, ಅವ್ರು ಮಾಡ್ಕೊಟ್ರೆ ನಾನು ಖಂಡಿತ ಆಗ್ತೀನಿ, ನಿನಗೆ ನಾನು ಮೋಸ ಮಾಡಲ್ಲ ಅಂತ ಹೇಳಿದೆ ಸರ್ ನಾನು. ಅದಕ್ಕೆ ಸರಿ, ನೀನು ನಿಮ್ಮ ಮನೆಯವ್ರು ಒಪ್ಪಲ್ಲ ಅಂತ ಕಾಣುತ್ತೆ, ನನ್ನ ಜೊತೆ ಬಂದ್ಬಿಡು ಅಂತ ಕೇಳ್ತಾನೆ. ನಾನು ಬರಲ್ಲ, ನಾನು ಇಷ್ಟು ಇಷ್ಟು ವರ್ಷನೇ ನಿನಗೋಸ್ಕರ ಇದ್ದೀನಂತೆ, ಇವಾಗ ಬಂದರೆ ಅದು ಮರ್ಯಾದೆ ಎಲ್ಲ ಹಾಳಾಗುತ್ತೆ, ನಾನು ಬರಲ್ಲ ಅಂತ ಹೇಳಿದೆ. ಸೊ ಅವ್ರ ಅಪ್ಪನಿಗೆ ಇನ್ನೊಂದು ನಂಬರಿಂದ ಕಾಲ್ ಮಾಡಿದೆ ಸರ್. ಅವ್ರ ಅಪ್ಪ ಹೇಳಿದ್ರು, ನಿಮ್ಮ ಫ್ಯಾಮಿಲಿ ಎಲ್ಲಾನು ಕರ್ಕೊಂಡು ಒಂದ್ಸಲ ನನ್ನ ಮನೆಗೆ ಬಾ ಅಂತ ಹೇಳಿದ್ರು ಸರ್. ಇವಾಗ 2 ಮಂತ್ ಬ್ಯಾಕ್ ಹೋಗಿದ್ದೆ, ಅವ್ರ ಫ್ಯಾಮಿಲಿ ಎಲ್ಲ ಕರ್ಕೊಂಡು ಹೋಗಿದ್ದೆ. ಅವಾಗ ಅವ್ರು ಹೇಳಿದ್ರು, ಏನು ಇಷ್ಟು ವರ್ಷ ನಾವು ಮಾಡ್ಕೊಂಡು ಇವಾಗ ಹುಡುಗ ಬೇಡ ಅಂತಾನಲ್ಲ, ಏನು ಕತೆ ಇದು, ಮದುವೆ ಆಗ್ತೀನಿ ಅಂದ್ಬಿಟ್ಟು ಈಗ ಆಗಲ್ಲ ಅಂತ ಹೇಳಿದ್ರೆ, ಇದೇನು ಸೌತೆಕಾಯಿನ ಮುಚ್ಚಿಟ್ಕೊಂಡು ಮದುವೆ ಮಾಡ್ಕೊಳಕ್ಕೆ, ಬೇರೆಯವ್ರು ಮದುವೆ ಮಾಡೋಕ್ಕೆ ಅಂತ ನಮ್ಮ ಭಾವ ಕೇಳ್ತಾರೆ. ಅದಕ್ಕೆ ಅವ್ನು ಹೇಳ್ತಾನೆ, ಇವರು ಆಫೀಸ್ ಹತ್ರ ಬಂದು ಅದಕ್ಕೆ ನಾನು ಮದುವೆ ಆಗಲ್ಲ, ನಮ್ಮ ಅಪ್ಪನಿಗೆ ಮೆಸೇಜ್ ಮಾಡ್ತಾಳೆ ಅದಕ್ಕೆ ನಾನು ಮದುವೆ ಆಗಲ್ಲ ಅಂತ ಹೇಳ್ತಾನೆ. ಇವಾಗ ಸರಿ, ಅಲ್ಲಿಂದ ಬಂದ್ವಿ, ಅವ್ರ ಮನೆಯಿಂದ ಬಂದ್ವಿ, ಸಂಜೆ 4 ಗಂಟೆ ಫೋನ್ ಮಾಡ್ತೇನೆ. ಸರಿ, ನಿನ್ನ ಮದ್ವೆ ಆಗ್ಬೇಕಲ್ಲ, ನಾನು ಆಗ್ತೀನಿ, ನೆಕ್ಸ್ಟ್ ನಿನ್ಗೆ ಯಾವ ತರ ಕಷ್ಟ ಕೊಡ್ಬೇಕಾಗ. ನಿನ್ ಧ್ವನಿ ಕೇಳ್ತಿಲ್ಲಮ್ಮ. ಮದ್ವೆ ಆಗ್ಬೇಕಲ್ವ, ಆಗ್ತೀನಿ, ನೆಕ್ಸ್ಟ್ ನಿನ್ಗೆ ಮದ್ವೆ ಆದ್ಮೇಲೆ ನಿನ್ಗೆ ಯಾವ ತರ ಕಷ್ಟ ಕೊಡ್ಬೇಕು ಆ ತರ ನಾನು ಕಷ್ಟ ಕೊಡ್ತೀನಿ ಅಂತಾನೆ ಸರ್. ಸರಿ, ಆ ತರ ಹೇಳ್ಬಿಟ್ಟು ಇವಾಗ ಅವನು ಮನೆ ಬಿಟ್ಟೆ ಕದ್ದು ಹೋಗ್ಬಿಟ್ಟಿದ್ದೀನಿ ಸರ್, ಮದ್ವೆ ಬೇಡ ಅಂತ ಹೇಳಿ. ಈಗ ಏನಿದೆ ಪರಿಸ್ಥಿತಿ? ಹೌದು ಸರ್, ಪರಿಸ್ಥಿತಿ ಏನಿದೆ ಈಗ? ಇವಾಗ ಏನಿದೆ ಸರ್, ಅವ್ನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ನಮ್ಮ ತಾಡಿಗೆ ನಾನು ಇದ್ದೀನಿ ಆ ತರ ಮಾಡ್ಬಿಟ್ಟಿದ್ದೆ ಸರ್. ಅವನು ನಾನು ಬೇರೆ ಮದ್ವೆ ಆಗ್ತೀನಿ ಅಂತ ಹೇಳಿದ್ರೆ ನೀನ್ ಹೆಂಗ್ ಹಾಕ್ತೀಯ, ನಾನು ನೋಡ್ತೀನಿ, ನೀನ್ ಆಗಕ್ಕೂಡ್ದು ಆಗ್ಬಾರ್ದು, ಬೇರೆ ನಾನು ಇರೋ ತನಕ ಹಂಗೆಲ್ಲ ಇದ್ದು ಈ ಸ್ಟೇಜ್ ತಂದ್ಬಿಟ್ಟು ಕೊನೆಗೆ ನಮ್ಮ ಮನೆಯವ್ರನ್ನ ಒಪ್ಸಿ ಅವ್ರ ಮನೆ ಹತ್ರ ಕರ್ಕೊಂಡು ಹೋಗಿದ್ದೀನಿ ಸರ್, ಅವಾಗ ಬೇಡ ಅಂತ ಹೇಳ್ತಾನೆ ಸರ್ ಅವನು. ಈಗ ನಿಮ್ಮ ಮನೆಯವ್ರು ಏನು ಹೇಳ್ತಾರಮ್ಮ? ನಮ್ಮ ಮನೆಯಲ್ಲಿ ಅದೇ, ಇವಾಗ ನೀನ್ ಇಷ್ಟ ಪಡ್ಕೊಂಡಿರೋದೇ ನಾವೇನು ಬಲವಂತದಿಂದ ಏನ್ ಮಾಡ್ತಿರ್ಲಿಲ್ಲ, ಇವನ್ ಈ ತರ ಹೇಳ್ತಿದ್ದಾನಲ್ಲ ಏನ್ ಮಾಡ್ತೀಯಾ ಹಾಗೆ ಅಂತ ನನ್ನ ಕೇಳಿದ್ರು, ನನಗೂ ಬೈದ್ರು, ನಾನು ಸುಮ್ಮನೆ ಇದ್ದೀನಿ ಸರ್. ಬಹುಶಃ ಇದರಿಂದ ಏನು ಕಲಿತೆ ನೀನು? ಆ್ಯಂಡ್ ಈಗ ಆ ಹುಡುಗನ ವಿಚಾರ ನಾನು ಮಾತಾಡ್ತೀನಿ, ನಿನ್ನ ಮನೆಯವ್ರ ವಿಚಾರದಲ್ಲಿ ಏನು ಅನಿಸುತ್ತೆ ನಿನಗೆ? ನಮ್ಮ ಮನೆಯವ್ರು ನನಗೋಸ್ಕರ ಸರ್ ತುಂಬ ಹೆಲ್ಪ್ ಮಾಡಿದ್ರು ಸರ್, ಯಾಕಂದರೆ ನಾನು ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಹುಡುಗ ಅದು ಹೇಳ್ಬಾರ್ದು ಸರ್. ಆದರೆ ಹೇಳ್ತಿದ್ರು, ಹುಡುಗನಿಗೆ ಒಳ್ಳೆ ಜಾಬ್ ಇರಲಿಲ್ಲ, ಹುಡುಗ ಅಷ್ಟು ಚೆನ್ನಾಗಿರಲಿಲ್ಲ, ಅವ್ನಿಗೆ ಸ್ವಂತ ಮನೆ ಇರಲಿಲ್ಲ ಸರ್. ಅಂದ್ರೂ ನಮ್ಮ ಮನೆಯವ್ರು ನನ್ನ ಮಗಳ ಖುಷಿನೇ ನನ್ನ ಖುಷಿ ಅಂತ ಹೇಳ್ಬಿಟ್ಟು ಇಲ್ಲಿ ತನಕ ಬಂದ್ರು ಸರ್. ಕೊನೆಗೆ ಅವ್ನ ಬೇಡ ಅಂತ ಹೇಳಿದ್ಮೇಲೆ ಚರ್ಚೆಲ್ ಮಾಡ್ಕೊಡ್ಲೇಬೇಕು ಅಂತ ಹೇಳಿದ್ಕೆ, ಸರಿ ನನ್ನ ಮಗಳ ಸಂತೋಷನೇ ನನಗೆ ಇಂಪಾರ್ಟೆಂಟ್ ಅಂತೇಳಿ ಸರಿ ಚರ್ಚೆಲ್ಲ ಮಾಡ್ಕೊಳ್ತೀನಿ ಅಂತಲೂ ಒಪ್ಕೊಂಡ್ರು ಸರ್.
ಕರ್ಕೊಂಡು ಈಗ ಅವನೇ ಬೇಡ ಅಂತ ಹೇಳಿದ್ರು. ಮತ್ತೆ ಅಲ್ಲಿ ಲಾಸ್ಟ್ ಅಲ್ಲಿ ಒಂದ್ಸಲ ಈ ಜಗಳ ಅದನ್ನ ಕರೆದ ಬಾ ನಿನ್ನ ಕರ್ಕೊಂಡು ನೋಡೋಗ್ಬಿಡ್ತೀನಿ ಅಂತ ಹೇಳ್ದ. ನನ್ ಮನೆಯವ್ರು ನನ್ಗೆ ಇಲ್ಲಿ ತನಕ ಎಷ್ಟು ಸಪೋರ್ಟ್ ಎಲ್ಲ ಮಾಡಿ ನಮ್ಮ ಮನೆಯವ್ರನ್ನ ಬಿಟ್ಟು ಹೋಗ ನನ್ಗೆ ಇಷ್ಟ ಆಯ್ತಿಲ್ಲ ಸರ್, ನನ್ನ ಅದಕ್ಕೆ ಹೋಗಿಲ್ಲ. ಬಹುಶಃ ನೀನು ನಿನ್ನ ಜೀವನ ಪೂರ್ತಿ ಅಥವಾ ನನಗೆ ಹೇಳಿರೋ ವಿಚಾರಗಳಲ್ಲಿ ನೀನು ಮಾಡಿರೋ ಒಂದೇ ಒಂದು ಒಳ್ಳೆ ನಿರ್ಧಾರ ಅಂದರೆ ಆತ ಕರೆದ ಹಾಗ ನೀನು ಹೋಗದೇ ಇರೋದು. ಬಟ್ ಬೇರೆ ಎಲ್ಲ ವಿಚಾರಗಳನ್ನ ತಗೊಂಡ್ರೂ ಕೂಡ ನಿನ್ನ ಯಾವ ನಡೆಯೂ ಕೂಡ ನಿನ್ನ ವಯಸ್ಸು ಅಥವಾ ನೀನು ಏನಕ್ಕಿದ್ದೆ ಸರಿ ಫೈನ್, ನೀನು ಪ್ರೀತಿ ಮಾಡಿದ್ದು ಅಥವಾ ಮುಂದುವರೆದಿದ್ದು ನಾನು ಖಂಡಿತ ತಪ್ಪು ಅಂತ ಹೇಳ್ತಾ ಇಲ್ಲ. ಆದರೆ ನಿನ್ನ ಮನೆಯವರು ನಿನಗೆ ಪ್ರತಿ ಸಾರಿ ಹುಡುಗನನ್ನು ಕಳಿಸಿದಾಗ ನೀನು ಅವನನ್ನು ಕೇಳ್ತಾ ಇದ್ದೆ, ಆ್ಯಂಡ್ ನಿನಗೆ ಅವಾಗ ಒಂದು ಅಚಲವಾದ ನಂಬಿಕೆ, ಪಾಪ ನಿನಗೊಂದು ಕನಸು ಏನು ಬಿದ್ದಿತ್ತ ಮುಂದಿಂಗಾಗುತ್ತೆ ಅಂತ. ಆದರೆ ಅಲ್ಲ, ನೀನು ನೋಡಿ ಈಗ ಭಗವಂತ ನಿನ್ನ ಬಾಯಲ್ಲೇ ಹೇಳಿಸ್ತಾ ಇದ್ದಾನೆ ನಂಬಿಸಿದ್ದ ಅಂತ. ಯಾಕಂದ್ರೆ ಈ ಪದ ಬರಬೇಕು ಅಂದ್ರೆ ಅಲ್ಲೇನು ಅಂತ ವ್ಯಕ್ತಿತ್ವಗಳು ಅಂತ ಗೊತ್ತಾಯ್ತಲ್ವ ಇಲ್ಲಿ. ಈಗ ನಾವೇ ನಂಬುವುದಕ್ಕೂ ಇನ್ನೊಬ್ರು ನಂಬಿಸೋದಕ್ಕೂ ಬಲವಂತವಾಗಿ ವ್ಯತ್ಯಾಸ ಇದೆ, ಹೌದಲ್ವಾ? ಜೀವನದಲ್ಲಿ ಒಂದು ಮಾತನ್ನು ಸದಾ ನೆನಪಿಟ್ಕೋ, ಅದು ಎಲ್ಲ ರೀತಿಯಲ್ಲೂ ಒಳ್ಳೆ ಮನೆಯ ಸಂಬಂಧದಲ್ಲಾಗಿರ್ಬೋದು ಹೊರಗಡೆ ಆಗಿರ್ಬೋದು, ನಿಜವಾಗಲೂ ಸದ್ಗುಣಿಗಳು ನಿಜವಾಗಲೂ ಒಳ್ಳೆಯವರು ಬಲವಂತವಾಗಿ ಏನನ್ನು ಒಪ್ಪಿಸೋದಿಲ್ಲ. ಈ ಮಾತನ್ನು ಬರೆದು ನಿನ್ನ ಮನೆಯಲ್ಲಿ ಇಟ್ಕೋ, ಬಲವಂತವಾಗಿ ಯಾವುದನ್ನು ಒಪ್ಪಿಸೋಕೆ ಬರಲ್ವಂಥವ್ರು. ಯಾಕಂದ್ರೆ ನಾನು ಹೇಳ್ತಿರೋದು ಸತ್ಯನೇ, ನಾನು ಹೇಳ್ತಿರೋದು ಸರಿಯಾಗಿದೆ, ಇದು ನಂಬಿದ್ರೆ ನಂಬಲಿ ಬಿಟ್ಟರೆ ಬಿಡಿ ಅನ್ನೋದು ಅವ್ರ ಭಾವನೆ ಇರುತ್ತೆ. ಯಾಕಂದ್ರೆ ಅವರು ಸುಳ್ಳು ಹೇಳೋದಾದರೆ ನಾನು ಬಲವಂತವಾಗಿ ಹೇಳಬೇಕು, ಯಾಕಂದ್ರೆ ಅದನ್ನು ಸತ್ಯ ಅಂತ ಮಾಡಲಿಕ್ಕೆ ನಾನು ಅದನ್ನು ಪದೇ ಪದೇ ಹೇಳಬೇಕಿತ್ತಲ್ವಾ? ಸತ್ಯವನ್ನು ಒಂದು ಸತಿ ಹೇಳಿದ್ರೆ ಸಾಕಂತೆ, ಆದರೆ ಸುಳ್ಳನ್ನು ಪದೇ ಪದೇ ಹೇಳೋದ್ರಿಂದ ಅದು ಸತ್ಯವಾಗಿ ಕಾಣುತ್ತಂತೆ ನಮಗೆ. ನೀನು ಬದುಕಲಾಗಿದ್ದು ಅದೇ. ಆ್ಯಂಡ್ ಈ ಸಮಯದಲ್ಲಿ ನಾನು ಹೇಳಿದೆ ಶುರುವಿನಲ್ಲಿ, ನಾನೀಗ ಅದ್ರ ಬಗ್ಗೆ ಮಾತಾಡ್ತೀನಿ, ಬಟ್ ನಿನ್ನ ಮನೆಯವರ ವಿಚಾರವಾಗಿ ನಿನಗೆ ಏನನ್ಸುತ್ತೆ ಅಂದಾಗ, ಈಗ ನಿನ್ನ ಬಾಯಿಂದ ಅಂತಃಕರಣದ ಮಾತುಗಳು, ನಂಬಿಕೆಯ ಮಾತುಗಳು, ನನ್ನ ಮನೆಯವರ ಬೆಲೆ ನನಗೆ ಗೊತ್ತಾಗ್ತಿದೆ ಅನ್ನೋ ಮಾತುಗಳು ಆಸೆ ಬಂದವಲ್ಲ, ಬಹುಶಃ ಈ ಕ್ಷಣಕ್ಕೂ ನೀನು ಬದುಕಿದ್ದೀಯಾ ಅನ್ನೋದನ್ನು ನಾನು ಆ ಮೂಲಕ ತೋರಿಸ್ತಾ ಇದ್ದೀನಿ. ಯಾಕಂದರೆ ನೀನು ನಿನ್ನ ಪ್ರೀತಿ ಅಥವಾ ನಿನ್ನದೇನೋ ಪಡೆದುಕೊಳ್ಳುವ ಸಲುವಾಗಿ ಬದುಕಲ್ಲಿ ನನಗೆ ಲಭ್ಯವಾದ ನಂಬಿಕೆಗಳನ್ನು ಕಳ್ಕೊಳ್ಳೋದಿದೆಯಲ್ಲ, ಹೆಚ್ಚು ಕಮ್ಮಿ ನೀನು ಒಂದು ಪಡ್ಕೊಂಡು ಎಲ್ಲ ಕಳ್ಕೊಂಡ್ಬಿಡ್ತಿದ್ದೆ. ಯಾಕಂದ್ರೆ ಸ್ವಧರ್ಮವ, ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಒಂದು ಮಾತು ಹೇಳ್ತಾನೆ, ಸ್ವಧರ್ಮದಲ್ಲಿ ಎಷ್ಟೇ ಕೆಟ್ಟದ್ದಿರಲಿ, ನನ್ನ ಧರ್ಮದಲ್ಲಿ ಎಷ್ಟೇ ಒಳ್ಳೆಯದು ಕೆಟ್ಟದ್ದು ಕೆಟ್ಟದ್ದು ಸಾವಿರ ಇರಲಿ, ಇನ್ನೊಂದು ಧರ್ಮಕ್ಕೆ ಹೋಗೋದಕ್ಕಿಂತ ಆ ಧರ್ಮದಲ್ಲೇ ಸರಿ ಮಾಡ್ಕೊಂಡು ಬದುಕೋದು ನಿಜವಾದ ವ್ಯಕ್ತಿತ್ವ ಅಥವಾ ನಿಜವಾದ ದಾರಿ. ನನ್ನ ಧರ್ಮದಲ್ಲಿ ಏನೋ ಸರಿ ಇಲ್ಲ ಅಂದ್ಕೊಂಡು ಇನ್ನೊಂದು ಧರ್ಮಕ್ಕೆ ಹೋಗೋದಿದೆಯಲ್ಲ, ಅದು ಬದುಕಿದ್ದು ಸತ್ತಂಗೆ. ಸ್ವಧರ್ಮವನ್ನು ತ್ಯಾಗ ಮಾಡೋದು ಸತ್ತ ಶವಕ್ಕೆ ಸಮಾನ. ನೋಡಮ್ಮ, ನೀನು ಆ ಧರ್ಮಕ್ಕೆ ಹೋಗ್ತೀಯೋ ಖಂಡಿತ ಅದು ನೀನು ಭಾಳ ಪ್ರೀತಿಯಿಂದ ಮಾಡಿಕೊಳ್ಬೇಕಾಗಿರೋ ವಿಚಾರವೇ ಹೊರತು, ಅವನ ಸಲುವಾಗಿ ನೀನು ಏನು ಹೇಳಿದ್ರು ಮಾಡ್ತೀನಿ ಅನ್ನೋ ಮಟ್ಟಕ್ಕೆ ಪುಣ್ಯ ಭಗವಂತ ನಿನ್ನನ್ನು ಆ ಮಟ್ಟಕ್ಕೆ ಕಳಿಸ್ಲಿಲ್ಲ, ನಿನ್ನನ್ನು ಕಾಪಾಡಿದ್ದಾನೆ. ಇಲ್ಲ ನಾನು ನಿನ್ನನ್ನು ಮದುವೆ ಆಗ್ತೀನಿ, ನೀನು ಅವನ ಜೊತೆ ಹೋಗು ಅಂತ ಹೇಳಲಿಕ್ಕೂ ತಯಾರಿಲ್ಲ ಕೆಲವೊಬ್ಬರು. ಯಾಕಂದರೆ ನಿನ್ನನ್ನು ನಾನು ಮದುವೆ ಆದಮೇಲೆ ಎಷ್ಟು ಕಾಟ ಕೊಡಬೇಕು ನನಗೆ ಗೊತ್ತು ಅಂತ ಒಬ್ಬನ ಮಾತಲ್ಲಿ ಬರುತ್ತೆ ಅಂದರೆ ಅದು ಪ್ರೀತಿಗೂ ಮೀರಿ ಅಲ್ಲೇನೋ ವಿಕೃತ ಶುರು ಆಗಿಬಿಟ್ಟಿತ್ತು. ಆ್ಯಂಡ್ ಇದು ಯಾವುದೋ ನಿನ್ನ ಮೇಲೆ ಜಿಗುಪ್ಸೆ ಬಂದು ಇದರಿಂದ ಹೇಗಾದರೂ ಬಚಾವ ಆಗಬೇಕು ಅನ್ನೋ ಮಟ್ಟಕ್ಕೆ ಅವನು ಬಂದು ನಿಂತಿದ್ದ. ಅವನು ನಾನು ಹೇಳೋದಿಷ್ಟೇ, ನನಗೆ ಜೀವನದಲ್ಲಿ ನನಗೇನು ಬೇಕೋ ನಾನು ಅದನ್ನು ಪಡ್ಕೊಳ್ಳೋ ಕೆಲಸ ಈ ಜಗತ್ತಿನ ಪ್ರತಿಯೊಂದು ಇರುವೆಯಿಂದ ಹಿಡಿದು ಆನೆವರೆಗೂ ಮನುಷ್ಯನವರೆಗೂ ಎಲ್ಲರೂ ಪ್ರತಿದಿನ ಎದ್ದು ಹೇಳೋದೇ ನನಗೇನೋ ಬೇಕು, ನಾನು ಇವತ್ತು ಅದನ್ನು ಪಡ್ಕೊಳ್ಬೇಕು. ಇದಕ್ಕೆ ತಾನೇ ಬೆಳಿಗ್ಗೆ ಹಾಸಿಗೆಯಿಂದ ಎದ್ದು ಹೇಳೋದು. ಆದರೆ ಇದಕ್ಕಿಂತ ದೊಡ್ಡ ಸಾಧನೆ ಏನು ಗೊತ್ತೇನು? ಬೇಕಾಗಿರೋದನ್ನು ಪಡ್ಕೊಳ್ಳೋದಕ್ಕೆ ಮನುಷ್ಯ ಒದ್ದಾಡೋದು ಅದನ್ನೆಲ್ಲರೂ ಮಾಡ್ತಾರೆ. ಆದರೆ ಇದಕ್ಕಿಂತ ಶ್ರೇಷ್ಠವಾದದ್ದು ಏನಂದರೆ ಜಗತ್ತಲ್ಲಿ ಅಥವಾ ನನ್ನ ಬದುಕಲ್ಲಿ ಕೆಲವೊಬ್ಬರು ಮಾತ್ರ ನನ್ನ ಮೇಲೆ ಒಂದು ಶುದ್ಧವಾದ ನಂಬಿಕೆ ಇಟ್ಟಿರ್ತಾರಂತೆ, ಅದನ್ನು ಉಳಿಸ್ಕೊಳ್ಳೋದು ಮಾತ್ರ ಮನುಷ್ಯನ ದೊಡ್ಡ ಸಾಧನೆ. ಆ್ಯಂಡ್ ನಿನ್ನ ಮನೆಯವ್ರ ನಂಬಿಕೆಯನ್ನು ನಿನಗೇನೋ ಒಂದು ಮಗಳು ಚೆನ್ನಾಗಿರಲಿ ಅಂತ ಅವರು ಎಲ್ಲ ಸಿ ನಿನಗೆ ಅನಿಸಿರ್ಬೋದು ಬಿಡು, ನನಗೆ ಅವರು ನಾನು ಹೇಳಿದ್ದೆಲ್ಲ ಕೇಳ್ತಾರೆ ಅಂತ ಇಲ್ಲ, ನೀನು ಚೆನ್ನಾಗಿರಲಿ ಅನ್ನೋ ಕಾರಣಕ್ಕೆ ಅವರು ಕೆಲವು ವಿಚಾರಗಳನ್ನು ತ್ಯಾಗ ಮಾಡಿದ್ರೆ ಹೊರತು ಅದು ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಗೆಲ್ಲ ಅದು. ಆ್ಯಂಡ್ ಪೂರ್ಣ ಪ್ರಮಾಣದಲ್ಲಿ ಒಪ್ಪಿದ್ರೂ ಕೂಡ ಅವರು ಆ ಮಟ್ಟಿನ ತಲ್ಲೀನತೆಯನ್ನು ಅಥವಾ ಎಲ್ಲ ರೀತಿ ಅವರನ್ನು ಅವರು ಸಮರ್ಪಿಸಿಕೊಳ್ಳುವುದಕ್ಕೆ ಅವ್ರು ಹಿಂದೆ ಮುಂದೆ ನೋಡಿದ್ರು, ಬಟ್ ನಿನ್ನ ನಗು ಮಾಸದೇ ಇರಲಿ ಅನ್ನೋ ಕಾರಣಕ್ಕೆ ಅವ್ರ ವ್ಯಕ್ತಿತ್ವಗಳನ್ನು ಮರೆತು ನಿಮ್ಮೊಳಗೊಬ್ಬರಿಗೆ ಒಂದು ಆಗಲಿಕ್ಕೆ ಅವ್ರು ತಯಾರಿದ್ರು. ಬಟ್ ಈಗ ನಾನು ಸ್ಪಷ್ಟವಾಗಿ ಹೇಳ್ತೀನಿ, ಈ ಸಂಬಂಧವನ್ನು ಪಡೆದುಕೊಳ್ಳುವ ಅಥವಾ ಮತ್ತೆ ರೀಕನೆಕ್ಟ್ ಆಗುವ ಯಾವ ಪ್ರಯತ್ನವೂ ನಿನ್ನಿಂದ ಆಗಬಾರದು.
ಆ್ಯಂಡ್ ಆ ಕಡೆಯಿಂದ ಬಂದರೂ ಕೂಡ ಇದೊಂದು ವಿಷ, ನೀನು ಮದುವೆ ಆದಮೇಲೆ ನಾನು ನಿನಗೆ ಏನು ಮಾಡ್ತೀನಿ ನೋಡು ಅನ್ನೋ ಮಟ್ಟಿಗೆ ಹೋದ ಅನ್ನೋದಾದರೆ ಅಲ್ಲಿ ಏನು ಉಳಿದಿದೆ ಸರಿ ಮಾಡಲಿಕ್ಕೆ? ಇವಾಗ ಹಾಫ್ ಆನ್ ಅವರ್ ಹಿಂದೆ ಅವ್ನ ಫ್ರೆಂಡ್ ಕಾಲ್ ಮಾಡಿದ್ದ, ಕಾಲ್ ಮಾಡ್ಬಿಟ್ಟು ಹೇಳ್ತಾನೆ ಇವಾಗ ಏನು ಮಾಡ್ತೀಯ, ಅವ್ನು ಮತ್ತೆ ಬಂದರೆ ಏನು ಮಾಡ್ತೀಯಾ ಅಂತ ಕೇಳಿದೆ ಸರ್. ಅದಕ್ಕೆ ನಾನಂತೂ ಖಂಡಿತ ನಾನಾಗಲ್ಲ, ನಮ್ಮ ಮನೆಯವ್ರನ್ನ ಕಲಿಸಿ ನನ್ನ ಅವಮಾನ ಮಾಡಿದ್ದೇನೆ, ನಾನು ಅವ್ನು ಮತ್ತೆ ಅವ್ನು ನಮ್ಮ ಮನೆಯವ್ರ ಕಾಲ್ ಇಟ್ಕೊಂಡು ನಾನು ಇನ್ನೂ ಆಗಲ್ಲ ಅಂತ ಹೇಳಿದೆ ಸರ್. ಇವಾಗ ಕಾಲ್ ಮಾಡಿಸಿದ, ಅವನೇ ಮಾಡಿಸಿದ ಅಂತ ಗೊತ್ತಿಲ್ಲ, ಇನ್ನು ಅವನೇ ಮಾಡಿದ ಅಂತ ನಂಗೆ ಗೊತ್ತಿಲ್ಲ ಸರ್. ನೋಡ್ತಾಯಿ, ನಿನ್ನ ಕರುಣೆ, ನಿನ್ನ ಪ್ರೀತಿ, ನಿನ್ನ ನಂಬಿಕೆ ಯೋಗ್ಯವಾದವ್ರ ಮೇಲಿಡು. ಯಾಕಂದರೆ ಈ ಜಗತ್ತಲ್ಲಿ ಪೆಟ್ರೋಲು ಅಥವಾ ಈ ಖನಿಜ ಸಂಪತ್ತುಗಳಿಗೆ ಎಷ್ಟು ಬೇಡಿಕೆ ಇದೆ ಅಥವಾ ಎಷ್ಟು ಅದು ಪವಿತ್ರವಾದದ್ದು ಅಥವಾ ಎಷ್ಟು ಅಪರೂಪವಾದದ್ದು, ನಿನ್ನೊಳಗಿನ ನಂಬಿಕೆ, ನಿನ್ನೊಳಗಿನ ವಿಶ್ವಾಸ ಸಿಕ್ತವ್ರ ಮೇಲೆಲ್ಲ ಇಡ್ತಾ ಬಂದರೆ ಕಡೆಗೆ ನೀನಿಟ್ಟ ನಂಬಿಕೆಗಳೇ, ನೀನು ಮಾಡಿದ ಪ್ರೀತಿಗಳೇ ನಿನ್ನ ಕುಣಿಕೆ, ನಿನ್ನ ನೇಣಿಗೆ ಕಾರಣ ಆಗುತ್ತವೆ. ಈ ಸಮಯದಲ್ಲಿ ನೀನು ಅನುಸರಿಸಬೇಕಾಗಿರೋದು, ಮೊದಲನೇದಾಗಿ ನೀನು ಒಂದು ಮದುವೆ ಆಗೋದು ಓದೋದು ಅದೆಲ್ಲ ಇದ್ದೀನಿ, ಮೊದಲು ನಿರ್ಧಾರ ಮಾಡು, ನಾನು ನನ್ನ ಬದುಕಲ್ಲಿ ತೆಗೆದುಕೊಂಡ ಈ ಒಂದು ನಿರ್ಧಾರ ಇದೆಯಲ್ಲ, ಬಹುಶಃ ಇದು ಫೇಲ್ ಆಗಿರ್ಬೋದು ಅಥವಾ ನಾನು ಅಂದ್ಕೊಳ್ದಂಗೆ ಆಗದೇ ಇರ್ಬೋದು, ಆದರೆ ಸುತ್ತಲಿನ ಜನರು ಒಪ್ಪಿಸುವ ಮೂಲಕ ಅಥವಾ ಬಣ್ಣದ ಮಾತನಾಡುವ ಮೂಲಕ ಅವರ ಆಸೆಗಳನ್ನು ಈಡೇರಿಸಿಕೊಳ್ಳುವವರೆಗೂ ಅವರು ದೇವರ ದೈವತಾ ಅವತಾರ ಪುರುಷನಂತೆ, ದೇವತಾ ಪುರುಷನಂತೆ ನಮಗೆ ಕಾಣಲಿಕ್ಕೆ ಶುರು ಮಾಡ್ತಾರೆ. ನೀನು ನಿನ್ನ ಬದುಕನ್ನು ಹೇಗೆ ನಡೆಸ್ಕೊಳ್ಬೇಕು, ಯಾವುದು ಬೇಕು ಯಾವುದು ಬೇಡ ನೀನು ನಿರ್ಧಾರ ಮಾಡಬೇಕು. ಇಲ್ಲ, ನಿನ್ನ ಮನೆಯವರನ್ನು ಬಿಟ್ಟು ನೀನು ಅವತ್ತು ಅವನಿಂದ ಹೋಗಿದ್ರು ಕೂಡ ಅಲ್ಲಿಂದ ಬರೋ ಒಳ್ಳೆಯದು ಕೆಟ್ಟದ ನೀನೇ ಅನುಭವಿಸ್ಬೇಕಿತ್ತು. ಇವನ್ ಇವತ್ತು ಕೂಡ ಆದರೂ ಅಷ್ಟೇ, ನಿನ್ನ ಮನೆಯವ್ರು ನಿನ್ಗೊಂದು ಚೂರು ತಲೆ ಸವರಿ ಹೇಳಬೇಡಮ್ಮ ಅಂತ ಹೇಳ್ಬೋದೇ ಹೊರತು ನಿನ್ನ ದುಃಖವನ್ನು ಅವರು ಎಕ್ಸ್ಚೇಂಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ನಿನ್ನ ಕರ್ಮಕ್ಕನುಸಾರವಾಗಿ ನೀನು ಅನುಭವಿಸಲೇಬೇಕು. ಆದರೆ ಈ ಸಮಯದಲ್ಲಿ ಆತನೇ ಇದರಿಂದ ದೂರ ಹೋಗಲಿಕ್ಕೆ ಹೋಗಿರೋದು ನಿನ್ನ ಪುಣ್ಯ. ಇಲ್ಲ, ಮಾರುವೇಷ ಹಾಕ್ಕೊಂಡು ಇಲ್ಲೂ ಕೂಡ ಯಾವುದೋ ನಾಟಕ ಆಡ ಮದುವೆ ಆಗಿ ಆಮೇಲೆ ನರಕ ಕೊಡಲಿಕ್ಕೆ ಶುರು ಮಾಡಿದರೆ ಏನು ಮಾಡ್ತಾ ಇದ್ದೆ? ನಾನು ಈ ಮುಂಚೆ ಒಬ್ಬರಿಗೆ ಹೇಳ್ತಾ ಇದ್ದೆ, ಹೆಣ್ಣು ಅದರಲ್ಲೂ ಹೆಣ್ಣು ಆಕೆ ಎಂಜಲೆಲೆ ಥರ, ಆಕೆ ಶುದ್ಧವಾಗಿದ್ದಳೋ ಎಲ್ಲರೂ ಅವಳ ಹಿಂದೆ ಹೋಗ್ತಾರೆ. ಆದರೆ ಒಂದು ಬಿಟ್ಟಿರುವ ಎಂಜಲು ಅಂತ ಜಗತ್ತು ಅಷ್ಟು ಬೇಗ ಸ್ವೀಕಾರ ಮಾಡಲ್ಲ. ಆದರೆ ಒಬ್ಬ ಗಂಡು ಅವನು 100 ಜನ ಹಿಂದೆ ಹೋದರೆ, ಇವನ್ ಇಷ್ಟೆಲ್ಲ ಆಗಿದೆಯಲ್ವ, ಇವನಿಗೊಂದು ಒಳ್ಳೆ ಕೆಲಸ ಇದೆ ಅಥವಾ ಇನ್ನೇನೋ ಇದೆಯೋ ಕಾರಣಕ್ಕೆ ಇವನ ಹಿಂದೆ ಇನ್ನೂ 100 ಹುಡುಗೀರು ಇರ್ತಾರೆ. ಆದರೆ ನಿನ್ನ ಬದುಕು ಹಂಗಲ್ಲ, ನಿನ್ನ ಸೌಂದರ್ಯಕ್ಕೂ ಇನ್ನೇನಕ್ಕೂ ಒಪ್ಪಿ ಒಂದು 3 ತಿಂಗಳು ನಿನ್ನನ್ನು ಒಪ್ಕೊಳ್ಬೋದು, ಆಮೇಲೆ ಏನೋ ಜಗಳ ಆದರೆ ಓ ನೀನು ಅವನು ಹಿಂದೆ ಹೋಗಿ ಬಂದವಳಲ್ವ ಅಂತ ಒಂದು ಮಾತು ಮೂಲಕ ನೀನು ಇಡೀ ಬದುಕನ್ನು ಮಲಗಿಸ್ಬಿಡ್ತಾನೆ. ಸೂಕ್ಷ್ಮ ಅಮ್ಮ, ನಿನ್ನ ಜೀವನ ಮಾತ್ರ ಅಲ್ಲ, ನಿನ್ನ ಪ್ರತಿಯೊಂದು ಹೆಜ್ಜೆ ಇಡಬೇಕಾದರೂ ಅದು ನಿನ್ನ ವ್ಯಕ್ತಿತ್ವದ ಜೊತೆಗೆ ನಿನ್ನ ಮನೆತನದ ಗೌರವವನ್ನು ಹೊತ್ಕೊಂಡು ಹೋಗ್ತಾ ಇರುತ್ತೆ. ಅದು ಹಾಗಂತ ಗೌರವಕ್ಕೋಸ್ಕರ ನೀವು ಕೆಟ್ಟವ್ರ ಜೊತೆ ಬದುಕಿ ಅಂತ ನಾನು ಅಲ್ಲ, ಬಟ್ ಶುರುವಿನಲ್ಲಿ ಏನು ಮೊದಲೇ ಹೆಜ್ಜೆ ಇಡ್ತೀವಲ್ಲ ಆಗಲೇ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಈಗ ಏನಾಗ್ಬಿಡುತ್ತೆ, ಓದಬೇಕಾದ ಸಮಯದಲ್ಲಿ ನೀನು ಹಾಸ್ಟ್ಲಿಗೆ ಹೋಗಿದ್ದು ಇವನು ಯಾವ ಜೊತೆನೂ ಪ್ರೀತಿ ಮಾಡಿಕೊಂಡು ಮೆಸೇಜ್ ಮಾಡ್ಕೊಂಡು ಇರಲಿಕ್ಕಲ್ಲ, ನೀನು ಅಲ್ಲೇ ತಪ್ಪಿದ್ದು. ನೀನು ಸಿ ಮೂಲ ಹುಡುಕ್ತಾ ಹೋದರೆ ನಿನ್ನ ಉಳುಕುಗಳು ತುಂಬ ಇದಾವಮ್ಮ, ಹೌದು ತಾನೇ? ನೀನು ಏನಕ್ಕೆ ಹೋಗಿದ್ದು ಅದನ್ನು ಮಾಡೋದು ಬಿಟ್ಟು ಬೇರೆ ಏನೋ ಮಾಡ್ತೀನಿ ಅಂತ ಹೋದರೆ ಜೀವನನೂ ಅಷ್ಟೇ. ಈಗ ಒಂದೇ ಸಮಯದಲ್ಲಿ ಅನೇಕ ಕೆಲಸಗಳನ್ನು ನಿರ್ವಹಿಸೋದು, ಒಬ್ಬ ಮನುಷ್ಯ ಒಂದೇ ಸಾರಿ 100 ಕೆಲಸಗಳನ್ನು ಮಾಡೋ ಶಕ್ತಿ ಇದೆಯಂತೆ, ಬಟ್ ಈ ಜಗತ್ತಿನ ಇಲ್ಲಿವರೆಗೂ ಯಾರೂ ಅದನ್ನು ಮಾಡಿಲ್ವಂತೆ. ಒಂದೇ ಸಾರಿ ಈಗ ಅವನು ಹಾಡನ್ನೂ ಕೇಳ್ಬೋದಂತೆ, ಓದ್ಲೂಬೋದಂತೆ, ಏನೋ ಊಟನೂ ಮಾಡ್ಬೋದಂತೆ, ಟಿವಿನೂ ನೋಡ್ಬೋದಂತೆ, ಅಂದರೆ ಎಷ್ಟೊಂದು ಕೆಲಸಗಳನ್ನು ಮಾಡೋ ಶಕ್ತಿ ಮನುಷ್ಯನಿಗೆ ಇದೆಯಂತೆ. ಆಗಿನ ಕಾಲದಲ್ಲಿ ಒಂದಷ್ಟು ಋಷಿಮುನಿಗಳು ಮಾಡ್ತಿದ್ರಂತೆ ಅದನ್ನು. ಬಟ್ ಈಗ ನಾವು ಒಳ್ಳೆಯದು, ಈಗ ಮನೆಯಲ್ಲಿ ಏನೋ ಕೆಲಸ ಮಾಡಬೇಕಾದ್ರೆ ಪಾತ್ರೆ ಬೆಳಗ್ಕೊಂಡೆ, ಇನ್ನೇನೋ ಮಕ್ಕಳಿಗೆ ಟ್ಯೂಷನ್ ಮಾಡೋದು, ಇನ್ನೇನೋ ಮಾಡೋದು, ಅದು ಒಳ್ಳೆಯದಕ್ಕಾದರೆ ಓಕೆ, ಅನೇಕದ್ರಲ್ಲಿ ತೊಡಗಿಸ್ಕೊಳ್ಳಮ್ಮ ಅಂತ ಹೇಳ್ತೀನಿ. ಬಟ್ ಇಲ್ಲಿ ನೀನು ಓದಲಿಕ್ಕೆ ಬಂದು ಪ್ರೀತಿಯಲ್ಲಿ ತೊಡಗಿಸ್ಕೊಳ್ಳೋದು, ಓ ಸೋನು ಸರ್ ಹೇಳಿದ್ರು ತುಂಬ ಅದರಲ್ಲಿ ತೊಡಗಿಸ್ಕೊಳ್ಬೇಕಂತೆ ಅಂತ ಓದಿಕೊಂಡು ಪ್ರೀತಿ ಮಾಡಿಕೊಂಡು ಹೋಗೋದು, ಅದು ಯೋಗ್ಯತನ ಅಲ್ಲ. ಬದುಕಲ್ಲಿ ಕೆಲವೊಬ್ಬರಿಗೆ ಮಾತ್ರ ಎರಡನೇ ಅವಕಾಶ ಅಂತ ಸಿಗುತ್ತೆ, ಈಗ ನಿನಗೆ ಸಿಕ್ಕಿದೆ. ಇದು ಯಾರಿಗೆ ಗೊತ್ತೋ, ಹೊರಗಡೆಯವ್ರಿಗೆ ಗೊತ್ತೋ ಗೊತ್ತಿಲ್ವೋ, ಆಡ್ಕೊಳ್ತಾರೋ ಹೊಗಳುತ್ತಾರೋ, ನಿನಗದು ಬೇಕಿಲ್ಲ. ಆದರೆ ನಿನ್ನ ಜೀವನ ಪವಿತ್ರವಾದುದು, ಬಹುಶಃ ನಿನ್ನನ್ನು ಅವನು ಆ ಮಟ್ಟಿಗೆ ಇನ್ನೇನೋ ಬಳಸ್ಕೊಂಡು ಇನ್ನೇನೋ ಮಾಡಿ ಬದುಕು, ಬಹುಶಃ ನಿನ್ನ ಭಗವಂತ ಕಾಪಾಡಿದ್ದಾನೆ ಅಂತ ನೀನು ಭಾವಿಸು.
ನೀನೊಂದು ಒಳ್ಳೆ ಕೆಲಸ ತಗೊಂಡು ನೀನು ಈ ದುಃಖವನ್ನು ಯಾರು ಈಗ ಕಲ್ಲೆಸೆದು ನಿನ್ನ ಮೇಲೆ ಕಲ್ಲನ್ನು ಮುಚ್ಚಿ ಪ್ರಯತ್ನ ಮಾಡಿ ನಿನ್ನನ್ನು ನಿನ್ನ ಕಡೆ ಕಲ್ಲೆಸೆದು ಹೋಗಿದ್ದಾನೆ, ಇದೇ ಕಲ್ಲನ್ನು ಬಳಸ್ಕೊಂಡು ನೀನು ಮೆಟ್ಲು ಮಾಡ್ಕೊಂಡು ಮೇಲೆ ಹೋಗಬೇಕೇ ಹೊರತು ಇದೇ ಕಲ್ಲಿನ ಗೋರಿ ಕಟ್ಕೊಳ್ಳೋ ನಿರ್ಧಾರ ಮಾಡಬೇಡ. ನಿನ್ನ ಮನೆಯವ್ರು ಈ ಸಮಯದಲ್ಲಿ ನಿನ್ನ ಸಪೋರ್ಟ್ಗಿರೋ ನಿನ್ನ ಪುಣ್ಯ ಹಾಗೆ ನೋಡಿದ್ರೆ, ಆ್ಯಂಡ್ ನಿನ್ನ ಬದುಕು ನನಗನ್ಸುತ್ತೆ ಈಗ ನಮ್ಮ ಮನೆಯಲ್ಲಿ ನೋಡಿ ನಿಮಗೊಂದು ಚಿಕ್ಕ ವಿಚಾರ ಹೇಳ್ತೀನಿ. ಒಮ್ಮೆ ಬಹಳ ಹಿಂದೆ ನಮ್ಮ ದೇವಸ್ಥಾನಗಳಿಗೆಲ್ಲ ಪೂಜಾರಿಗಳು ಅರ್ಚಕರು ಏನು ಮಾಡ್ತಿದ್ರು ಅಂದರೆ, ಇವಾಗೆಲ್ಲ ದೇವಸ್ಥಾನದ ಒಳಗಡೆ ಈ ನಲ್ಲಿಗಳಿದ್ದಾವೆ, ನೀರು ಬಿಡ್ಕೊಂಡು ಅಲ್ಲೇ ದೇವರನ್ನು ತೊಳೆಯೋಕ್ಕೆ ಅಲ್ಲೇ ನೀರು ಬರ್ತವೆ. ಮೊದಲೆಲ್ಲ ದೇವಸ್ಥಾನದ ಸ್ವಲ್ಪ ಕಿಲೋಮೀಟ್ರ್ ಅಥವಾ ಸ್ವಲ್ಪ ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಒಂದು ನದಿ ಹರಿತಾ ಇರೋದು ಅಥವಾ ಕಲ್ಯಾಣ ಇರೋದು, ಅಲ್ಲಿ ಹೋಗಿ ಮುಳುಗಿ ಆ ಕೊಳದಲ್ಲಿ ಅಥವಾ ಮಡಿಕೆಯಲ್ಲಿ ನೀರು ತಗೊಂಡು ಬಂದು ಅಲ್ಲಿಂದ ದೇವ್ರಿಗೆ ಅದನ್ನು ಅರ್ಪಿಸ್ತಾ ಇದ್ರು ಅಥವಾ ದೇವರನ್ನು ತೊಳೆಯೋಕೆ ಅದನ್ನು ಬಳಸ್ತಾ ಇದ್ರು. ಈಗೆಲ್ಲ ನಲ್ಲಿ ನೀರು ಬರುತ್ತೆ ದೇವಸ್ಥಾನದ ಒಳಗಡೆನೆ, ಹೌದಲ್ಲ? ನೋಡಿ, ಹಾಗೆ ಒಂದು ದೇವಸ್ಥಾನ ಇತ್ತು, ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಒಂದು ನದಿ ಹರಿತಾ ಇತ್ತು. ಅದು ಒಂಥರ ಹಿಂಗೆ ಮೆಟ್ಲು 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 ಇಳ್ಕೊಂಡು ಹೋಗೋದು, ನದಿಯಲ್ಲಿ ಮುಳುಗೋದು, ಅಲ್ಲಿ ನೀರು ತಗೊಂಡು ಬಂದು ದೇವರಿಗೆ ಇಲ್ಲಿ ದೇವರನ್ನು ತೋಳೋದು, ಎಲ್ಲ ಶುದ್ಧ ಮಾಡಲಿಕ್ಕೆ ಒಬ್ಬ ಅರ್ಚಕ. ನಾನು ಹೇಳೋದನ್ನು ಕಲ್ಪನೆ ಮಾಡಿ, ಒಂದು ಉದ್ದ ಕೋಲು, ಕೋಲು ಅಂದರೆ ಗೊತ್ತಲ್ಲ, ಒಂದು ದೊಣ್ಣೆ, ಆ ಕಡೆ ಒಂದು ಮಡಿಕೆ, ಈ ಕಡೆ ಒಂದು ಮಡಿಕೆ. ಈ ಶ್ರವಣಕುಮಾರ ತಂದೆ ತಾಯಿಗಳನ್ನ ಹೊತ್ಕೊಂಡು ಹೋಗ್ಲಿಕ್ಕೆ ಮಾಡ್ಕೊಂಡಿದ್ನಲ್ಲ, ಹೆಗಲು ಮೇಲೆ ಇಟ್ಕೊಳ್ಳೋದು, ಈ ಕಡೆ ಒಂದು ಮಡಿಕೆ, ಆ ಕಡೆ ಒಂದು ಮಡಿಕೆ, ಎರಡು ಮಡಿಕೆ ಹೋಗಿ ನೀರು ತುಂಬಿಕೊಂಡು ಬಂದು ಆ ಎರಡು ಮಡಿಕೆಯಲ್ಲೂ ಒಂದು ದೊಡ್ಡ ವಿಗ್ರಹ ಇತ್ತು, ಇನ್ನೊಂದು ಚಿಕ್ಕ ವಿಗ್ರಹ ಇತ್ತು. ಆ ವಿಗ್ರಹಗಳನ್ನು ತೊಳೆಯೋಲಿಕ್ಕೆ, ದೇವ್ರ ವಿಗ್ರಹವನ್ನು ತೊಳೆಯೋದಿಕ್ಕೆ ಹೋಗಿ ಆ ಕಲ್ಯಾಣಿಯಲ್ಲಿ ಅಥವಾ ಆ ನದಿಯಲ್ಲಿ ನೀರು ತಗೊಂಡು ಬರಬೇಕಿತ್ತು, ಒಂದು ಅರ್ಧ ಕಿಲೋಮೀಟ್ರ್ ದೂರ ಇತ್ತು. ಇವನೇನು ಮಾಡ್ತಿದ್ದ ಈ ಅರ್ಚಕ, ಈ ಕಡೆ ಒಂದು ಮಡಿಕೆ ಮಾಡ್ಕೊಳ್ಳೋದು, ಈ ಕಡೆ ಒಂದು ಮಡಿಕೆ ಮಾಡ್ಕೊಳ್ಳೋದು, ಈ ಕಡೆಯಿಂದ ಹೋಗೋದು, ಆ ಕಡೆಯಿಂದ ಮಡಿಕೆಯಲ್ಲಿ ನೀರು ತುಂಬಿಕೊಂಡು ಬರೋದು. ಆದರೆ ಅದರಲ್ಲಿ ಒಂದು ಮಡಿಕೆ ತೂತ ಆಗಿತ್ತು, ಸೋರ್ತಿತ್ತು. ಅಲ್ಲೇನೋ ನದಿಯಲ್ಲಿ ಎರಡು ಮಡಿಕೆಗೂ ತುಂಬ ನೀರು ತುಂಬಿಕೊಳ್ಳೋನು, ಬಟ್ ದೇವಸ್ಥಾನಕ್ಕೆ ಬರೋಷ್ಟರಲ್ಲಿ ಒಂದು ಮಡಿಕೆಯಲ್ಲಿ ಏನೋ ಫುಲ್ ನೀರು ಇರೋದು, ಬಟ್ ಇನ್ನೊಂದು ಅರ್ಧ ತೂತ ಆಗಿತ್ತಲ್ಲ, ಅದರಲ್ಲಿ ಅರ್ಧ ಮಾತ್ರ ಇರೋದು. ಹಿಂಗೆ ಒಂದು ಎರಡು ವರ್ಷ ಆಯಿತು. ಕಡೆಗೆ ಆ ಮಡಿಕೆಗೆ ಒಂದು ರೀತಿ ಬೇಜಾರಾಗಿ ಆ ಪೂಜಾರಿಗೆ ಹೇಳ್ತಂತೆ, ಅಲ್ಲ ಸ್ವಾಮಿ, ನಾನು ಸೋರ್ತಾ ಇದ್ದೀನಿ, ನಾನು ಪ್ರಯೋಜನ ಇಲ್ಲ, ನನ್ನನ್ನು ಬದಲಿಸ್ತೀನಿ, ಯಾಕೆ ನೀವು ಮಡ್ಕೊಂಡಿದ್ದೀರಾ ಅಂತ. ಆಗ ಆ ಪೂಜಾರಿ ಹೇಳಿದಂತೆ, ನೋಡಪ್ಪ, ನಿನ್ನಲ್ಲಿ ಒಂದು ತೊಂದರೆ ಇದೆ, ಒಂದು ಕೊರತೆ ಇದೆ, ನಿನ್ನ ತೂತ ಆಗಿದೆಯಾ, ನೀನೆಲ್ಲೋ ಸೋರ್ತಾ ಇದೆಯಾ ಅಂತ ನನಗೆ ಗೊತ್ತಿತ್ತು. ಆದರೆ ನಿನಗೆ ಗೊತ್ತಾ, ನಾನು ನಿನ್ನನ್ನು ನದಿ ಮೇಲುಗಡೆ ಆ ಈ ಬೆನ್ನ ಮೇಲೆ ಹಾಕೊಂಡಾಗ, ಅಂದರೆ ಆ ಕಡೆ ಒಂದು, ಬಲಗಡೆ ಒಂದು, ಎಡಗಡೆ ಒಂದು, ಆ ಕೋಲಿಗೆ ನಿಮ್ಮನ್ನು ಕಟ್ಟಿಕೊಂಡಾಗ ನಿನ್ನನ್ನು ನಾನು ಬಲಗಡೆ ಕಟ್ಕೊಳ್ತಾ ಇದ್ದೆ. ನಾನು ರಸ್ತೆ ಬದಿಯಲ್ಲಿ ಬರಬೇಕಾದ್ರೆ ಆ ರಸ್ತೆ ಬದಿಯಲ್ಲಿ ಹೂವಿನ ಗಿಡ ಅಂತ ಏನಿದ್ದಾವಲ್ಲ, ನಾನು ದೇವರಿಗೆ ಮುಡಿಸ್ಲಿಕ್ಕೆ ಹೂ ಕಿತ್ಕೊಂಡ್ಬರ್ತೀನಲ್ಲ, ಆ ಹೂವಿನ ಗಿಡಕ್ಕೆ ನೀರು ಹಾಕ್ಲಿಕ್ಕೆ ನೀನೇ ಕಾರಣ, ಅಥವಾ ನಿನ್ನಿಂದಲೇ ಆ ಹೂವಿನ ಗಿಡ ಬದುಕಿರೋದು, ಆ ಹೂವಿನ ಗಿಡ ಇರೋ ಕಾರಣಕ್ಕೆ ನಾನು ದೇವರಿಗೆ ಹೂವು ಮುಡಿಸ್ತಾ ಇರೋದು. ಆ ನೀರು ಸೋರ್ತಾ ಇತ್ತಲ್ಲ, ಅದು ವ್ಯರ್ಥ ಆಗ್ತಿರ್ಲಿಲ್ಲ, ಆ ಬಲಗಡೆ ಕಟ್ಟಿದ್ದ ಕಾರಣಕ್ಕಾಗಿ ಅವು ನೀರಿನ ಗಿಡ, ಆ ಹೂವಿನ ಗಿಡಕ್ಕೆ ನೀರು ಹಾಕ್ಕೊಂಡು ಬರ್ತಾ ಇತ್ತು ಆ ಮಡಿಕೆ. ಆ ಮಿಕ್ಕಿರೋ ಅರ್ಧ ನೀರನ್ನು ಇಲ್ಲಿ ಚಿಕ್ಕ ವಿಗ್ರಹ ಆಯ್ತಲ್ಲ ಅದಕ್ಕೆ ಹಾಕ್ತಿದ್ದೆ, ಫುಲ್ಲು ತುಂಬಿರೋ ಮಡಿಕೆ ನೀರನ್ನು ನಾನು ದೊಡ್ಡ ವಿಗ್ರಹಕ್ಕೆ ಹಾಕ್ತಾ ಇದ್ದೆ. ಯೋಚನೆ ಮಾಡಬೇಡ, ನೀನು ವ್ಯರ್ಥ ಅಲ್ಲ, ನೀನು ನೀರು ಹಾಕಿರೋ ಕಾರಣಕ್ಕೆ ಅಲ್ಲಿ ಹೂವಿನ ಗಿಡ ಬೆಳೆದು, ಆ ಹೂವಿನ ಗಿಡ ಬೆಳೆದ ಕಾರಣಕ್ಕಾಗಿ, ಹೂವು ಬೆಳೆದ ಕಾರಣಕ್ಕಾಗಿ ದೇವರಿಗೆ ಹೂವು ಸಿಗ್ತಾ ಇದ್ದೇವೆ ಹೊರತು ನಿನ್ನ ಕೊರತೆ ಇದೆಯಲ್ಲ, ನಿನ್ನ ತೂತ ಆಗಿರೋ ಆ ನಿನ್ನ ಕೊರತೆ ಅಂತ ನೀನು ಎಂದ್ಕೊಂಡಿದ್ದಿ, ಅದು ಕೊರತೆ ಅಲ್ಲ, ಆ ಹೂವು ಬೆಳಿಲಿಕ್ಕೆ ಮತ್ತು ದೇವರಿಗೆ ಹೂವು ಸಿಗಲಿಕ್ಕೆ ಅದು ಕಾರಣ, ಅದೊಂದು ಶಕ್ತಿ. ಪ್ರತಿ ಮನುಷ್ಯನಲ್ಲಿರೋ ದೌರ್ಬಲ್ಯಗಳು ಕೂಡ ಸರಿಯಾಗಿ ಯೋಚನೆ ಮಾಡಿದ್ರೆ ಅದೊಂದು ಶಕ್ತಿಯಂತೆ, ಹೌದಲ್ವಾ? ಆ ಮಡಕೆ ಅಂದುಕೊಂಡಿತ್ತು ನಾನು ಉಪಯೋಗಕ್ಕೆ ಬಾರದವನು ಅಂತ, ಆಮೇಲೆ ಅದಕ್ಕೆ ಗೊತ್ತಾಯಿತು ನನ್ನಿಂದಲೇ ಇಲ್ಲಿ ಪೂಜೆ ನಡೀತಾ ಇರೋದು ಅಂತ. ಸತ್ಯ ಅಲ್ವಾ? ನಿನ್ನ ಕೊರತೆ ಅಥವಾ ನಿನ್ನ ಬದುಕಲ್ಲಿ ಈಗ ನಾನು ಎಲ್ಲೋ ಸೋತಿದ್ದೀನಿ ಅಂತ ಏನು ಅನ್ನಿಸ್ತಾ ಇದೆಯಲ್ಲ, ಇಲ್ಲ, ಇದನ್ನು ಸರಿಯಾಗಿ ನೀನು ಪರಾಮಾಲೋಕನ ಮಾಡಿದ್ರೆ, ನಿಧಾನವಾಗಿ ಪರಾಮರ್ಶೆ ಮಾಡಿದ್ರೆ, ಈ ಅವಮಾನಗಳೇ, ಈ ಅಪಮಾನಗಳೇ ಅದ್ಭುತವಾದ ನಿರ್ಧಾರ ಮಾಡಲಿಕ್ಕೆ ಕಾರಣ ಆಗಿದ್ದಂತೆ. ಜಗತ್ತಿನ ಶ್ರೇಷ್ಠ ಮಹಾತ್ಮರ ಬದುಕಲ್ಲೆಲ್ಲ ಇಂಥದ್ದೇನೋ ನಡೆದಿದ್ದಕ್ಕೆ ಅವರು ಏನೋ ನಿರ್ಧಾರ ಮಾಡಿದ್ರು. ಬುದ್ಧನೂ ಕೂಡ ಒಬ್ಬ ರೋಗಿಯನ್ನು, ಒಂದು ಶವವನ್ನು, ಒಬ್ಬ ಮುದುಕನನ್ನು ನೋಡದೇ ಇದ್ದಿದ್ರೆ ಅವನಿಗೂ ರಾತ್ರೋರಾತ್ರಿ ನಾನು ಸಾವಿಗೆ ಏನು ಕಾರಣ ಕಂಡುಹಿಡಿಬೇಕು ಅಂಥದ್ದೇನೋ ವೈರಾಗಿ ಅವನಿಗೂ ಬರ್ತಿರ್ಲಿಲ್ಲ ಅನಿಸುತ್ತೆ ಬಹುಶಃ.
ಈಗ ನೀನು ಯೋಚನೆ ಮಾಡು, ಆ ಮಡಕೆ ಥರ ಸ್ವಲ್ಪ ನೀನು ಯಾವುದೋ ಒಂದು ವಿಚಾರದಲ್ಲಿ ಈಗ ಕೊರತೆ ಅನುಭವಿಸ್ತಾ ಇರ್ಬೋದು. ಇದು ಕೊರತೆಯಲ್ಲ, ಇದು ಒಂದು ಕಾರಣಕ್ಕೋಸ್ಕರ ಇನ್ನೆಂದೂ ಕೂಡ ಅಂತಹ ಆಕರ್ಷಣೆಗಳಿಗೆ ಬಲಿಯಾಗದ ಹಾಗೆ ಒಂದು ದೊಡ್ಡ ಗುರಿ ಇಟ್ಟುಕೊಂಡು ನನ್ನ ಮನೆಯವರು ಯಾವ ವಿಚಾರದಲ್ಲಿ ನನ್ನಿಂದ ಸ್ವಲ್ಪ ನೋವು ಅನುಭವಿಸಿದ್ರು ಇದೇ ನನ್ನ ಮನೆಯವರು ನನ್ನ ಸಲುವಾಗಿ ಹೆಮ್ಮೆ ಪಡಬೇಕು ಅಂಥದ್ದೇನೋ ಒಂದು ಬದುಕನ್ನು ನಾನು ಬದುಕು ತೋರಿಸ್ತೀನಿ ಅಂತ ನೀನು ನಿರ್ಧಾರ ಮಾಡು. ಆ್ಯಂಡ್ ಆ ಹೂವಿನ ಗಿಡಕ್ಕೆ ಹೂವಾಗ್ತಾ ಆ ಹೂವಿನ ಗಿಡ ಹೂ ಬಿಡ್ತಾ ಆ ಹೂಗಳು ದೇವರ ಮುಡಿಯನ್ನು ಸೇರಲಿಕ್ಕೆ ಈ ತೂತು ಮಡಿಕೆ ಕಾರಣ ಆಯಿತು ಅನ್ನೋದಾದರೆ ಇವತ್ತಿನ ಈ ನಿನ್ನ ಚಿಕ್ಕ ಪುಟ್ಟ ದೌರ್ಬಲ್ಯ ಅಥವಾ ಇದೊಂದು ತಪ್ಪು ನಿರ್ಧಾರ ಅಥವಾ ಇದೊಂದು ಕೆಟ್ಟ ಪರಿಸ್ಥಿತಿ ನಿನ್ನ ನಾಶ ಮಾಡಲಿಕ್ಕೆ ಬಂದಿಲ್ಲ. ನನ್ನ ಈ ಕತೆ ನಿನ್ನ ಬದುಕಲ್ಲಿ ಬಲವಾಗಿ ಕೋರಬೇಕು. ಆ್ಯಂಡ್ ನಿನ್ನ ಮಾತಲ್ಲಿ ನನಗೆ ಅರ್ಥ ಆಗ್ತಿದೆ, ನೀನು ಅದರಿಂದ ಆಚೆ ಬಂದಿದೀಯ. ಆ್ಯಂಡ್ ಈಗ ನಿನಗೆ ಅದು ಬೇಕಾಗಿಲ್ಲ. ಆ್ಯಂಡ್ ನಾನು ತಪ್ಪು ದಾರಿಯಲ್ಲಿ ಇದ್ದೆ, ಇದನ್ನು ನಾನೇ ಸರಿ ಮಾಡಿಕೊಳ್ತೀನಿ ಇನ್ನು ಆ ಮಟ್ಟಿಗೆ ನೀನು ಬಂದು ನಿಂತಿರೋದ್ರಿಂದ ಐ ಥಿಂಕ್ ಇದಕ್ಕೂ ಮೀರಿ ದೊಡ್ಡ ಉಪದೇಶ ನಿನಗೆ ಬೇಕಿಲ್ಲ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಲ್ಲೋ ಒಂದು ಕಡೆ ನಿನ್ನ ಕತೆ ನಾಲ್ಕು ಜನಕ್ಕೆ ಸ್ಫೂರ್ತಿಯಾಗುತ್ತೆ ಅನ್ನೋ ಕಾರಣಕ್ಕೆ ನೀನು ನನಗೆ ಹೇಳಿದೆಯೇ ಹೊರತು ಖಂಡಿತ ನೀನು ಈ ಮುಂಚೆನೇ ಅದರಿಂದ ಆಚೆ ಬಂದಿದ್ದೆ. ಇನ್ನೇನು ಥ್ಯಾಂಕ್ ಯು, ಥ್ಯಾಂಕ್ ಯು. ಆ್ಯಂಡ್ ನಿಮ್ಮಂತೆ ಓದ್ತಾ ಇರೋ ಹೆಣ್ಮಕ್ಳು, ಹಾಸ್ಟೆಲಲ್ಲಿರೋ ಹೆಣ್ಮಕ್ಳು, ಅವ್ರಿಗೇನಾದರೂ ಒಂದು ನಿನ್ನ ಬದುಕಲ್ಲಿ ಒಂದು ಎರಡು ಮಾತು ಏನೇ ಹೇಳ್ತೀಯ ನಿನ್ನ ಅನುಭವದಲ್ಲಿ ಹೇಳೋದಾದರೆ? ಚೆನ್ನಾಗಿ ಓದಿ ಅಂತ ಹೇಳ್ತೀನಿ ಸರ್, ನನ್ನ ಥರ ಯಾರು ಆಗೋದು ಬೇಡ ಸರ್, ಅಪ್ಪ ಅಮ್ಮನಿಗೆ ಒಳ್ಳೆಯ ಹೆಸರು ಕೊಟ್ಟರೆ ಸಾಕು ಸರ್. ಆ್ಯಂಡ್ ಆಕರ್ಷಣೆಗಳನ್ನ ತೋರೋ ಹುಡುಗರು ಮುಂದ್ಗಡೆ ಓಡಾಡ್ತಾರಲ್ಲ ಅಷ್ಟು ಮಂದಿ, ಅಂಥವ್ರಿಗೆ ಹೆಂಗೆ ಎದುರಿಸ್ಬೇಕು ಅವರು? ಈಗ ನೀನು ಹಾಸ್ಟೆಲಲ್ಲಿ ಇದ್ದೀಯಪ್ಪ, ಬಟ್ ನಿನ್ನ ಮುಂದೆ ಒಂಚೂರು ಸೆಂಟ್ ಹಾಕೊಂಡು ಚೆನ್ನಾಗಿ ಓಡಾಡೋರ್ನ ಹೇಗೆ ನೋಡಬೇಕು ನಾವು? ನೀವು ದೂರ ಹೋಗಲಿ ಅವ್ರ ಹತ್ರ ಬರಲಿ, ಬಟ್ ನೀವು ಎಲ್ಲಿಗೆ ಹೋಗ್ತಾ ಇದ್ರ ಅನ್ನೋ ಸ್ಪಷ್ಟತೆ ಮತ್ತು ಅದ್ರ ಬಗ್ಗೆ ಖಚಿತತೆ ಇದ್ದರೆ ನಿಮ್ಮ ಸುತ್ತ ಮನ್ಮತ ಬಂದರೂ ನಿಮಗೆ ಅದು ಬೇಕಿಲ್ಲ. ಇದೇ ತಾನೇ ಮುಖ್ಯ. ನಾನು ಎಲ್ಲಿಗೆ ಹೊಂಟಿದ್ದೀನಿ ಅನ್ನೋದ್ರ ಬಗ್ಗೆ ಮಾತ್ರ ನನ್ನ ಗಮನ ಇದೆ ಅನ್ನೋದಾದರೆ ನನ್ನ ಸುತ್ತ ಯಾರಿದ್ದಾರೆ ಎಲ್ಲೂ ಅದು ನನಗೆ ಬೇಕಾಗಿಲ್ಲ. ಯಾಕಂದರೆ ಊರಲ್ಲಿ ಕೆಟ್ಟವರು ಇದ್ದಾರೆ ಅಂದ್ಕೊಂಡು ನಾನು ಊರು ಬಿಟ್ಟು ಹೋಗೋದಾಗಲಿ ಅಥವಾ ಅವ್ರನ್ನೆಲ್ಲೋ ಕಳಿಸೋದಾಗಲಿ ಇದನ್ನೊಬ್ಬ ಮೂರ್ಖ ಮಾಡ್ತಾನಷ್ಟೇ. ಬಟ್ ಅಲ್ಲೇ ಅದೇ ಜಾಗದಲ್ಲಿ ಅವ್ರು ಹೆಂಗಾದರೂ ಇರಲಿ ನನ್ನತನವನ್ನು ನಾನು ಉಳಿಸ್ಕೊಳ್ತೀನಿ ಅಂತ ನಿಂತಾಗ ಸಾವಿರ ಕಾಗೆಗಳ ನಡುವೆಯೂ ಒಂದು ಪಾರಿವಾಳ ಎದ್ದು ಕಾಣೋ ಹಾಗೆ ಕೆಟ್ಟವರ ನಡುವೆಯೂ ಕೂಡ ನಿನ್ನ ವ್ಯಕ್ತಿತ್ವ ಸತ್ಯದಲ್ಲಿದ್ದರೆ ಯಾರು ನಿನ್ನೇನು ಮಾಡಲಿಕ್ಕಾಗಲ್ಲ. ಇರ್ಲಿ, ಅವನು ಅವನಿಗೆ ಫೀಲ್ ಆಗ್ಬಾರ್ದು, ಅವನು ಫ್ರೆಂಡ್ಸ್ ಮಧ್ಯೆ ಇಟ್ಕೊಂಡ್ರೆ ಅವ್ಳು ಮೋಸ ಮಾಡೋದ್ರು ಅಂತ ಹೇಳ್ಬಾರ್ದು ಅನ್ನೋಕ್ಕೋಸ್ಕರ ಇಷ್ಟೆಲ್ಲ ಮಾಡಿದೆ ಸರ್. ಬಟ್ ಅವನೇ ಮೋಸ ಮಾಡಿರೋದು ಕದ್ದು ಮನೆ ಬಿಟ್ಟು ಹೋಗಿದ್ದಾನೆ ಸರ್, ನಾಲ್ಕು ಜನ ಮುಖ ತೋರ್ಸಕ್ಕಾಗಲ್ಲ ಅಂತ ಹೇಳಿ ಅವನೇ ಕದ್ದು ಹೋಗಿದ್ದಾನೆ ಸರ್. ಈಗ ನೇರವಾಗಿ ಒಳ್ಳೆ ದಾರಿಯಲ್ಲಿದ್ರೆ ಅವನ ಅಂತ ನಿರ್ಧಾರ ತಗೊಳ್ತಿರ್ಲಿಲ್ಲ. ಇಲ್ಲ ಸರ್, ಆದ್ರೂ ನಾನು ಮೆಸೇಜ್ ಮಾಡಿ ಹೋಗಿದ್ದೇನೆ ಸರ್, ಹೋಗ್ಬೇಕಾದ್ರೆ ನಮ್ಮ ಭಾವನ್ಗೂ ನನಗೂ ಮೆಸೇಜ್ ಹಾಕಿ ಹೋಗಿದ್ದೇನೆ, ನಮ್ಮ ಕಣ್ಣಿಗೆ ಏನಾದರೂ ಆದರೆ ಏನಾದರೂ ಆದರೆ ನೀವೇ ಕಾರಣ ಅಂತ ಹೇಳಿ. ಸಿ, ಅವರೆಲ್ಲ ಸಮಯ ಸಾಧಕರು. ಆ್ಯಂಡ್ ಅಂಥವ್ರು ಸಂಪರ್ಕ ಮಾಡಿ ನಮ್ಮ ತಪ್ಪು ಅಂತ ಅಂದುಕೊಂಡು ಸುಮ್ಮನಾಗಬೇಕೇ ಹೊರತು ಅದಿನ್ನೇನಕ್ಕೂ ತಿರುಗಿ ಇಡೀ ಮನೆಯನ್ನೇ ಬಲಿ ಪಡೆಯೋದು ಬೇಡ. ಇಲ್ಲಿಗೆ ಇದನ್ನು ನಿಲ್ಲಿಸಿ ನಿಮ್ಮ ಬದುಕು, ನಿಮ್ಮ ಗುರಿ ಬದುಕು ಇಂಥ ಚಿಲ್ಲರೆಯವ್ರ ಜೊತೆ ಇರೋದಕ್ಕಿಂತ ಬಹಳ ದೊಡ್ಡದಾಗಿ ಯೋಚನೆ ಮಾಡಿ. ಪರವಾಗಿಲ್ಲ, ಯಾರ ಜೊತೆ ಇಲ್ದರೂ ಬದುಕಲು ಒಂಟಿಯಾಗಿದ್ರು ಪರವಾಗಿಲ್ಲ, ಬಟ್ ಯಾರು ನಂಬಿಕೆ ಇಟ್ಟಿದ್ದಾರೆ ಒಂದಿಬ್ಬರು ಮೂವರು ಕುಟುಂಬದವರು ಅವರನ್ನು ಉಳಿಸ್ಕೊಳ್ಳಿ ಜೀವನ ಸಾರ್ಥಕ. ಸುಮ್ಮನೆ ಇಂಥ ಅಯೋಗ್ಯರ ನಂಬಿಕೆಗೋಸ್ಕರ ಪ್ರೀತಿಗೋಸ್ಕರ ಬೀದಿಯಲ್ಲಿ ಅವ್ರ ಮನೆ ಇವ್ರ ಮನೆ ಮೆಸೇಜು ಅವ್ರಿಗೆ ಮೆಸೇಜ್ ಮಾಡೋದು ಇವ್ರಿಗೆ ಏನದು ಭಿಕ್ಷೆ ಅದು? ನೀನು ಹೆಚ್ಚು ಕಡಿಮೆ ಮಾಡಿದ್ದು ಅವ್ರ ಅಪ್ಪಂಗೆ ಮೆಸೇಜ್ ಮಾಡಿದ್ದು, ಅವ್ರ ಫ್ಯಾಕ್ಟ್ರಿ ತಗೋಗಿದ್ದು, ಕಂಪ್ನಿ ತಗೋಗಿದ್ದು, ಇದು ಏನಾಯ್ತು ಇಂಥದ್ದು? ನಸಿ, ನಾನು ಆವಾಗಲೇ ಹೇಳ್ತಾ ಇದ್ದೆ, ಬಟ್ ಇರಲಿ, ನಿನ್ನ ಕತೆ ನಾಲ್ಕು ಜನ ಹೆಣ್ಮಕ್ಳು ಕೇಳಿಸ್ಕೊಳ್ಳಿ ಅಂತ ಸುಮ್ಮನಿದ್ದೆ. ಆ ಕಾರಣಕ್ಕಲ್ಲ, ನಿನ್ನೊಳಗಡೆ ಇದ್ದ ಇದೇ ಸತ್ಯ ಅನ್ನೋ ತುಡಿತ. ಆ್ಯಂಡ್ ಈಗ ನಿನಗೆ ಗೊತ್ತಾಗ್ತಾ ಇದೆ ನಾನು ಎಷ್ಟು ಮೂರ್ಖತನವಾಗಿ ಓಡಾಡಿದೆ ಅಂತ. ಅದೇ ಓಡಾಟವನ್ನು ನಾನು ಬದುಕನ್ನು ಕಟ್ಕೊಳ್ಳಿಕ್ಕೆ ಓಡಾಡಿದರೆ ಏನೋ ಆಗ್ಬಿಡ್ತಾ ಇದ್ದೆ ನೀನು. ಇರಲಿ, ಇದೆಲ್ಲ ಇಲ್ಲಿಗೆ ನಿಲ್ಲಿ. ನಿನ್ನ ಬದುಕು ಪವಿತ್ರವಾಗಿ ಶುದ್ಧವಾಗಿ ನೆಮ್ಮದಿಯಾಗಿ ನಿನ್ನವರ ನಂಬಿಕೆ ನೀನು ಉಳಿಸ್ಕೊ. ಆ್ಯಂಡ್ ನಿನ್ನ ಮನೆಯವರು ನಿನ್ನ ಮೇಲೆ ನಂಬಿಕೆ ಕಳ್ಕೊಳ್ಳೋದಕ್ಕಿಂತ ಮುಂಚೆ ಅವರಿಗೆ ನೀನು ಕೃತಜ್ಞಳಾಗಿ ಅವರ ಸಲಹೆಯನ್ನು ಪಡ್ಕೊಂಡು
ಮುಂದೆ ನಿನ್ನ ಜೀವನವನ್ನು ನೆಮ್ಮದಿಯಾಗಿ ಕಟ್ಕೊ, ನಿನಗೆ ಒಳ್ಳೆಯದಾಗಲಿ ತಾಯಿ. ಥ್ಯಾಂಕ್ ಯು. ನೋಡಿ ಸರ್, ನಾನು ಅವರ ಕಂಪ್ನಿ ತಗೋದೆ, ಅವ್ರ ಅಪ್ಪಂಗೆ ಮೆಸೇಜ್ ಮಾಡಿದೆ. ನೋಡಿ, ಆ ಪ್ರೀತಿನೇ ಹಾಗೆ. ಈಗ ಅವನು ಕೆಟ್ಟವನು, ಕ್ರೂರಿನೋ, ಅವನು ಚೆನ್ನಾಗಿಲ್ವೋ, ಚೆನ್ನಾಗಿದ್ದನು, ಅವನಿಗೆ ಕೆಲಸ ಇಲ್ವೋ, ಇದೆಲ್ಲದಕ್ಕೂ ಮೀರಿ ಈ ಹೆಣ್ಣು ಪ್ರೀತಿ ಮಾಡಿಬಿಟ್ಟಿದ್ದೀನಿ, ನನಗೆ ಅವನು ಬೇಕು ಅನ್ನೋ ಭಾವನೆಗೆ. ಅದೊಂದು ಅಡಿಕ್ಷನ್ ಇದೆಯಲ್ಲ, ಅವ್ರ ಅಪ್ಪನ್ನಲ್ಲ, ಅವ್ರ ಮನೆ ಸುತ್ತಮುತ್ತದವ್ರನ್ನು ಕೂಡ ಹೋಗಿ ಅಲ್ಲೇ ಕೂತ್ಕೊಂಡು ಅವ್ರನ್ನ ಏನೋ ಕೇಳಿ ಅಂದರೆ ಇವ್ರಿಗೆ ಆ ಮಟ್ಟಕ್ಕೆ ಅದು ಹುಚ್ಚಿಡಿಸ್ಬಿಡುತ್ತೆ. ಈಗ ನಾನು ಹೋಗ್ತಿರೋದು ಸರಿನೋ ತಪ್ಪೋ ಯಾವ ಬುದ್ಧಿ ಮಾತು ಕೇಳೋ ಹಂತಕ್ಕೆ ಇರೋದಿಲ್ಲ ಇಂಥವ್ರು ಇರಲಿ. ಬಟ್ ಈ ಹೆಣ್ಮಕ್ಕಳು ಕೊಂಚ ಪ್ರಬುದ್ಧಳು, ಈಗ ಈಕೆ ಗೊತ್ತಾಗಿದೆ. ಆ್ಯಂಡ್ ಈಕೆ ನಾನು ಸರಿ ದಾರಿಗೆ ಹೋಗ್ಲಿಕ್ಕೆ ತಯಾರಾಗಿದ್ದೀನಿ ಅನ್ನೋ ಮಾತನ್ನು ಹೇಳಿದ್ಲು. ಆ್ಯಂಡ್ ಇವರು ಚೆನ್ನಾಗಿರಬೇಕು, ಇಂಥವ್ರ ಬದುಕು ನೆಮ್ಮದಿಯಿಂದ ಹೋಗಬೇಕು, ಅದೇ ನನ್ನ ಕನಸು. ಆ್ಯಂಡ್ ಈ ಥರ ಸಾವಿರಾರು ಹೆಣ್ಮಕ್ಕಳು ಗೊತ್ತಿದ್ದೋ ಗೊತ್ತಿಲ್ಲದಂಗೋ ಯಾವುದೋ ಒಂದು ಬಲಿಯಲ್ಲಿ ಬಿದ್ದುಬಿಟ್ಟಿರ್ತಾರೆ. ಪಾಪ ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಇರಲ್ಲ. ಈಗ ನೋಡಿ, ಈಗ ಪ್ರೀತಿ ಯಾಕೆ ಮಾಡಿದೆ, ನೀನು ಅಯೋಗ್ಯಳು ಅಂತ ನಾನು ಹೇಳಲಿಕ್ಕಾಗಲ್ಲ. ಎಲ್ಲರಿಗೂ ವಯೋಸಹಜವಾಗಿ ಅಂಥದ್ದೇನೋ ಬರುತ್ತೆ. ಬಟ್ ಮೊದಲೇ ಇಂಥದ್ದೊಂದು ಕಾರ್ಯಕ್ರಮ ಅಥವಾ ಇಂಥದ್ದೇನೋ ಮಾರ್ಗದರ್ಶನ, ಜ್ಞಾನ ಸಿಕ್ಕಿದರೆ ಇಲ್ಲಪ್ಪ, ಇದರಿಂದ ಬಹಳ ವಿಚಾರಗಳು ಏನೇನೋ ತಪ್ಪು ತಪ್ಪು ಆಗಿಬಿಟ್ಟಿದ್ದಾವೆ ಸಮಾಜದಲ್ಲಿ. ಹಾಗಾಗಿ ನಾನು ಏನಕ್ಕೆ ಬಂದಿದ್ದೀನೋ ಅದನ್ನು ಮಾಡೋಣ, ಆಮೇಲೆ ಪ್ರೀತಿ ಪ್ರೇಮ ಮದುವೆ ಅನ್ನೋ ಸಮಯ ಬರುತ್ತೆ, ಆಮೇಲೆ ಅದನ್ನು ಸಂತೋಷ ಪಡೋಣ. ಈಗ ನಾನು ಏನಕ್ಕೆ ಬಂದಿದ್ದೀನೋ, ನನ್ನ ಸಂಪೂರ್ಣ ಎನರ್ಜಿಯನ್ನು ಇಲ್ಲಿ ವಿನಿಯೋಗಿಸಿದ್ರೆ ನಾನು ಇಲ್ಲಿ ಗೆಲ್ತೀನಿ. ಪ್ರೀತಿಯಲ್ಲರ್ಧ, ಓದಿನಲ್ಲರ್ಧ, ಮನೆಯವ್ರಿಗೆ ಅರ್ಧ, ಹಿಂಗೆ ನಿನ್ನ ಎನರ್ಜಿಯನ್ನು ವಿನಿಯೋಗಿಸ್ಕೊಂಡು ಹೋದರೆ ಎಲ್ಲೂ ಗೆಲ್ಲಲಿಕ್ಕಾಗೋದಿಲ್ಲ. ಇಲ್ಲಿ ಇದು ಭಾಳಷ್ಟು ಹೆಣ್ಮಕ್ಳಿಗೆ ಪಾಠ ಆಗಲಿ ಅಂತ ನಾನು ಭಾವಿಸ್ತೀನಿ. ನಿಮಗೊಳ್ಳೇದಾಗಲಮ್ಮ, ನಿನ್ನ ಹೆತ್ತವ್ರಿಗೆ, ಹೊತ್ತವ್ರಿಗೆ, ಗುರು ಹಿರಿಯರಿಗೆ ತಲೆಬಾಗಿ ಅವರ ಮಾರ್ಗದರ್ಶನ ತಗೊಂಡು ನಿನ್ನ ಜೀವನವನ್ನು ಮುಂದುವರಿಸು. ಶುಭವಾಗಲಿ.